ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತು ನಮ್ಮ ಜೊತೆ ನಮ್ಮ ಆತ್ಮೀಯ ಸಾಧಕರಲ್ಲಿ ಒಬ್ಬರು ನಮ್ಮೊಟ್ಟಿಗಿದ್ದಾರೆ. ಅವರ ಹೆಸರು ಊರನ್ನು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ, ಆದರೆ ಇಲ್ಲಿ ವಿಷಯ ಇಂಪಾರ್ಟೆಂಟ್ ಆಗಿರೋದು ಅವರ ಏನು ಹೆಸರು ಊರು ಅನ್ನೋದಲ್ಲ, ಅವರು ಇಲ್ಲಿಂದ ಏನು ಒಂದು ಸೌಲಭ್ಯವನ್ನು ಪಡೆದಿದ್ದಾರೆ, ಹಾಗೆ ಅವರು ಹಿಂದೆ ಮಾಡಿರುವಂತಹ ತಪ್ಪುಗಳು ಯಾವ್ಯಾವುದು, ಏನೇನು ತೊಂದರೆಗಳನ್ನು ಅನುಭವಿಸಿದರು, ಇಷ್ಟು ತೊಂದರೆಗಳನ್ನು ಅನುಭವಿಸಿದರೂ ಕೂಡ ಇನ್ನೂ ಛಲ ಬಿಡದೆ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಒಂದು ಮನಸ್ಥಿತಿ, ಹಾಗೂ ಆ ಮಹಿಳೆಗೆ ಇರುವಂತಹ ಶಕ್ತಿ ಏನು ಅಂತದ್ದು. ಯಾಕಂತಂದರೆ ನೋಡಿ, ಇಷ್ಟೊಂದು ಫೇಲಿಯರ್ಸ್, ಅಪ್ ಆ್ಯಂಡ್ ಡೌನ್ಸನ್ನು ನೋಡ್ತಾ ಇರುವಾಗ ಒಬ್ಬ ಪುರುಷನ ಹತ್ರ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ಒಬ್ಬ ಪುರುಷನಿಗೆ ಅದು ಕಷ್ಟ ಸಾಧ್ಯ ಅಂತವೇ ಹೇಳ್ಬೋದು, ಆದರೆ ಮಹಿಳೆಗೆ ಮಾತ್ರ ಇಂಥ ಒಂದು ಶಕ್ತಿ ಇರುವಂಥದ್ದು. ಹಾಗೆಯೇ ಇವತ್ತಿನ ದಿನ ನಾನು ಯಾವತ್ತೂ ನಾನು ಮಹಿಳೆಯರನ್ನು ಒಂದು ಸಮರ್ಥನೆ ಮಾಡಿಕೊಳ್ಳುವ ರೀತಿಯಲ್ಲಿಯೇ ಇವತ್ತು ಕೂಡ ಇನ್ನೊಬ್ಬ ಮಹಿಳಾ ಸಾಧಕಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಂದಲೂ ನಾವು ಕಲಿಯುವಂಥದ್ದು ತುಂಬ ಇರುತ್ತೆ, ಪ್ರತಿಯೊಬ್ಬರ ಜೀವನ ಕೂಡ ನಮಗೊಂದು ಪಾಠ ಆಗಿರುತ್ತೆ. ಹಾಗೆ ಇವತ್ತು ನಮ್ಮೊಟ್ಟಿಗಿರುವ ವಿಶೇಷವಾದ ಅತಿಥಿಯನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ನಮಸ್ತೆ ಅಮ್ಮ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಈಗ ಮೊದಲನೇದಾಗಿ ನೀವು ಅತಿಯಾದ ತೂಕದ ಸಮಸ್ಯೆಯಿಂದ ಬಳಲ್ತಾ ಇದ್ದಿದ್ದಕ್ಕೆ ನಮ್ಮ ಹತ್ರ ಬಂದ್ರಿ. ಈಗ ಬಂದ ನಂತರ ಏನಾಯಿತು ಅನ್ನೋಕ್ಕಿಂತ ಬರೋ ಮೊದಲು ಹೇಗೆ ಈ ತೊಂದರೆ ಶುರುವಾಯಿತು ಅಂತ ಒಂದು ಸ್ವಲ್ಪ ಹೇಳ್ಬೋದಾ? ಓಕೆ ಮೇಡಮ್, ಹೇಳ್ತೀನಿ. ನನಗೆ ಆಲ್ಮೋಸ್ಟ್ ಒಂದು 50 ವರ್ಷದ ರೇಂಜಲ್ಲಿ ಪೀರಿಯಡ್ಸ್ ಸ್ಟಾಪ್ ಆಯಿತು. ಪೀರಿಯಡ್ಸ್ ಸ್ಟಾಪ್ ಆದಮೇಲೆ ವೇಟ್ ಗೇನ್ ಆಗೋಕ್ಕೆ ಶುರುವಾದೆ. ವೇಟ್ಗೆ ಗೇನ್ ಆಗೋಕ್ಕೂ ಮುಂಚೆನೇ ಮಂಡಿ ನೋವು ಶುರುವಾಯಿತು. ಆಮೇಲೆ ಮಂಡಿ ನೋವಿಗೆ ಫಸ್ಟು ಅಲೋಪತಿ ಡಾಕ್ಟ್ರ್ ಹತ್ರ ಹೋದೆ. ಅವರು ಎಲ್ಲ ನೋಡಿಬಿಟ್ಟು ಒಂದಷ್ಟು ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಅವರು ಟ್ಯಾಬ್ಲೆಟ್ಸ್ ಬರ್ಕೊಟ್ರು, ಆ್ಯಕ್ಸ್ ಆ್ಯಸ್ ಯೂಶ್ವಲ್ ಅದೇ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಸ್ಟೋರ್ ಇರುತ್ತಲ್ಲ, ಅಲ್ಲಿ ಹೋಗಿ ಚೀಟಿ ಕೊಟ್ಟೆ. ಚೀಟಿ ಕೊಟ್ಟರೆ ಅವ್ರ ಮೆಡಿಕಲ್ ಸ್ಟೋರ್ನವರು ಎಷ್ಟು ಬೇಕು ಮೇಡಮ್ ಟ್ಯಾಬ್ಲೆಟ್ಸ್ ಅಂದರು. ಅಲ್ಲಿ ಬರೆದಿರೋದೆಲ್ಲ ಕೊಡಿ ಅಂದೆ. ಅಯ್ಯೋ ಮೇಡಮ್, ಇದು ಇಷ್ಟೂ ಅವರು ಬರೆದಿರೋದೆಲ್ಲ ಪೇನ್ ಕಿಲ್ಲರ್ಸು ಅಂದರು. ನನಗೆ ಸ್ವಲ್ಪ, ನಾನು ಸ್ವಲ್ಪ ಬಿ ಎಸ್ ಸಿ ಮಾಡಿ ಗೊತ್ತಿರೋದ್ರಿಂದ ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿದೆ. ಅವರು ಒಂದು ಟ್ಯಾಬ್ಲೆಟ್ ತೊಗೋಬೇಡ, ಸುಮ್ಮನೆ ಮನೆಗೆ ಬಾ ಅಂದರು. ಅವತ್ತಿಂದ ನಮಗೆ ಜನ್ರಲ್ಲಾಗಿ ನಾವು ಹೋಗೋದೇ ಅಲೋಪತಿಗೆ. ಅವತ್ತಿಂದ ನಾನು ಸ್ವಲ್ಪ ದಿವಸ ಸುಮ್ಮನೆ ಇದ್ದೆ. ಏನು ಮಾಡೋದು, ಏನು ಪೇನ್ ತಡ್ಕೊಂಡು ವಾಕಿಂಗ್ ಹೋದ್ರೂ ನಾನು ಅಲ್ಲಿ ಹಾಕಿರೋ ಚೇರ್ ಮೇಲೆ ಕೂತ್ಕೊಂಡು ಎದ್ದೊಳಕ್ಕಾಗ್ತಿರಲಿಲ್ಲ, ಅಷ್ಟು ಪೇನ್ ಇತ್ತು. ಹಿಡ್ಕೊಂಬಿಡೋದು ಮಂಡಿ, ಆ ಥರ ಪೇನ್ ಆಯಿತು. ಹಂಗೂ ಹಿಂಗೂ ವಾಕಿಂಗ್ ಹೋಗೋದು ಬಿಟ್ಟೆ. ವಾಕಿಂಗ್ ಹೋಗೋದು ಮನೇಲೇ ಇರ್ತಿದ್ದೆ, ಬೆಳಗ್ಗೆ ಹೊತ್ತು ಮಂಚದಿಂದ ಹೇಳೋಕ್ಕಾಗ್ತಿರಲಿಲ್ಲ, ಕಾಲು ಹಿಡ್ಕೊಂಬಿಡೋದು. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಟಿ ವಿ ನೋಡ್ತಾಯಿದ್ದೆ. ಟಿ ವಿ ನೋಡಿದಾಗ ಅಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಆ್ಯಡ್ ಬರ್ತಾಯಿತ್ತು. ಅವ್ರದ್ದು ಯಾವುದು ಸ್ವೆಲ್ಲಿಂಗು ಅದು ಇದು ಎಲ್ಲ ಹೇಳಿದ್ಮೇಲೆ ನನ್ನದು ಸೇಮ್ ಪ್ರಾಬ್ಲಮ್ ಅನ್ನಿಸ್ತು. ಸೇಮ್ ಪ್ರಾಬ್ಲಮ್ಮು ಅಂದಾಗ ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋದಾಗ ಅವರು ಅದು ಇದು ಮಾತಾಡಿ ಟ್ಯಾಬ್ಲೆಟ್ಸು ಅದು ಇದು ಅವ್ರದ್ದು ಪ್ರಿಸ್ಕ್ರೈಬ್ ಮಾಡಿದ್ರು. ಅದು ಸುಮಾರು ಒಂದು 3-4 ಇಯರ್ಸ್ ತೊಗೊಂಡೆ. 3-4 ಇಯರ್ಸ್ ತೊಗೊಂಡ್ಮೇಲೆ ಯಾಕೋ ಕೆಲವರಿಂದ ಅದರಲ್ಲೂ ಅದು ಇದು ಇದಿರುತ್ತೆ, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ಯಾರಿಂದ ಕಿವಿಗೆ ಬಿತ್ತು. ಆಮೇಲೆ ಇಷ್ಟು ದಿವಸ ತೊಗೊಂಡಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲಲ್ಲ ಅಂತ ನಿಲ್ಲಿಸ್ಬಿಟ್ಟೆ. ಒಂದು ವಾರ ನಿಲ್ಲಿಸಿದ ತಕ್ಷಣ ತಿರ್ಗಾ ಪೇನ್ ಶುರುವಾಯಿತು. ಹೋಮಿಯೋಕರ್ದು ಪೇನ್ ಶುರುವಾಯಿತು. ಆಮೇಲೆ ಇದು ಏನಪ್ಪ, ಇದು ಏನು ಡಯಾಬಿಟಿಸ್ ಥರ ಲೈಫ್ ಲಾಂಗ್ ತೊಗೋಬೇಕಾ ಅಂದ್ಕೊಂಡು ನಾನೇನು ಇದು ಮಾಡಲಿಲ್ಲ, ಬಿಟ್ಬಿಟ್ಟು ಸ್ವಲ್ಪ ದಿವಸ ಸುಮ್ಮನೆ ಇದ್ದೆ. ಆಮೇಲೆ ಈ ವೇಟ್ ಲಾಸ್ ಆದರೆ ಏನಾದರೂ ಇದರಿಂದ ಪರಿಹಾರ ಸಿಗುತ್ತೆ, ಇದಿಷ್ಟು ಜರ್ನಿಯಲ್ಲಿ ವೇಟ್ ಗೇನ್ ಆಗ್ತಾ, ವೇಟ್ ಗೇನ್ ತುಂಬ ವೇಟ್ ಗೇನ್ ಆಯಿತು. ನಾನು ಪೀರಿಯಡ್ ಸ್ಟಾಪ್ ಆದಾಗ 68 ಇರ್ತಿದ್ದೆ, ಇಲ್ಲ 70, ಮ್ಯಾಕ್ಸಿಮಮ್ 70. ನಾನು ಎಷ್ಟೇ ಊಟ ಮಾಡಿದ್ರು 70 ಮಾತ್ರ ಯಾವತ್ತೂ ಕ್ರಾಸ್ ಆಗಿಲ್ಲ. ಆಮೇಲೆ ಇವೆಲ್ಲ ಮಾಡ್ತಾ ವೇಟ್ ಗೇನ್ ಆಗ್ತಾ ಶುರುವಾಯಿತು. ಅದೇ ಅವರು ಇಲ್ಲಿ ಈ ನೋಡಿ ಅಮ್ಮ, ಯಾಕೆ ಈ ತೊಂದರೆ ನೋಡಿ, ನಾವು ಯಾವತ್ತು ಯಾಕೆ ಪೇಷಂಟ್ ಹತ್ರ ಹಿಸ್ಟ್ರಿಯನ್ನು ಕೇಳ್ತಾರೆ ಡಾಕ್ಟರ್ ಅಂತಂದರೆ, ಆ ಹಿಸ್ಟ್ರಿಯನ್ನು ಕೇಳೋದ್ರಲ್ಲಿಯೇ ನಮಗೆ ಚಿಕಿತ್ಸೆಯ ಮೂಲ ಗೊತ್ತಾಗೋದು, ಚಿಕಿತ್ಸೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗೋದು ನಿಮ್ಮ ಹಿಸ್ಟ್ರಿಯಿಂದ, ಎಲ್ಲಿ ಶುರು ಆಯಿತು. ಯಾಕಂತಂದರೆ ತೂಕ ಜಾಸ್ತಿ ಆಗಿದೆ ಅಂತ ಒಬ್ಬ ವ್ಯಕ್ತಿ ನಿಮ್ಮಲ್ಲಿಗೆ ಬಂದಾಗ ಅದಕ್ಕೆ ಚಿಕಿತ್ಸೆ ಯಾಕೆ ಆ ತೂಕ ಜಾಸ್ತಿ ಆಗಿದೆ ಅನ್ನೋದರ ಮೇಲೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಈಗ ಇವರಲ್ಲಿ ನೋಡಿ,
ಮೇನ್ ಪ್ರಾಬ್ಲಮ್ ಅವರು ಎಷ್ಟು ಸ್ಪೆಸಿಫಿಕ್ ಆಗಿ ಎಷ್ಟು ನೀಟ್ ಆಗಿ ಅದನ್ನ ಅಬ್ಸರ್ವ್ ಮಾಡಿದ್ದಾರೆ. ಯಾಕಂದ್ರೆ ಇವರನ್ನ ನಾನು ಅಪ್ರಿಷಿಯೇಟ್ ಮಾಡಲೇಬೇಕಾದ ಒಂದು ವಿಷಯ ಏನಂತಂದ್ರೆ, ನಿಮಗೆ ನಿಮ್ಮ ದೇಹದ ಬಗ್ಗೆ ಗೊತ್ತು, ನೀವು ನಿಮ್ಮ ದೇಹವನ್ನ ಅಬ್ಸರ್ವ್ ಮಾಡೋದು ಹೇಗೆ ಅಂತ ಗೊತ್ತು. ಎಷ್ಟೆಲ್ಲ ಜನರಿಗೆ ತಮ್ಮ ದೇಹ ಜೊತೆ ಸಂಬಂಧವೇ ಇರಲ್ಲ, ದೇಹ ಇಲ್ಲಿ ಏನಾಗ್ತಿದೆ ಏನಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವೇ ಆ ಪರಿಕಲ್ಪನೆನೇ ಇರಲ್ಲ. ಸೊ ಇವರು ಅಷ್ಟು ನೀಟಾಗಿ ಅವರ ಬಾಯಲ್ಲೇ ಬರ್ತಾ ಇದೆ, ಪಿರಿಯಡ್ಸ್ ನಿಂತಾಗ ನನ್ನ ತೂಕ ಕಡಿಮೆ ಇತ್ತು, ಹಾಗೆ ನನಗೆ ಕಾಲು ನೋವು ಶುರುವಾಗುವಾಗಲೂ ನಾನು ತೂಕ ಕಮ್ಮಿನೇ ಇದ್ದೆ. ಹೌದು ಮೇಡಮ್. ಈಗ ಹೆಚ್ಚಿನ ಕಡೆ ಏನಾಗ್ಬಿಡತ್ತೆ ಅಂತ ಅಂದಾಗ, ಹೀಗೆ ಒಬ್ಬ ಒಬೇಸ್ ವ್ಯಕ್ತಿ, ತೂಕ ಜಾಸ್ತಿ ಇರುವಂತಹ ವ್ಯಕ್ತಿ ಕಾಲು ನೋವಿನ ಸಮಸ್ಯೆಗೆ ಬಂದಾಗ ಎಲ್ಲರೂ ಹೇಳೋದು ನಿಮ್ ತೂಕ ಜಾಸ್ತಿ ಆಗಿದ್ದಕ್ಕೆ ನೋವು. ಸೊ ಚಿಕಿತ್ಸೆ ಕೇವಲ ಅದಕ್ಕೆ ಕೊಡ್ತಾ ಬರ್ತಾರೆ. ಆದ್ರೆ ಇಲ್ಲಿ ಮೂಲ ನಾವು ಅಬ್ಸರ್ವ್ ಮಾಡಲೇಬೇಕು. ತೂಕ ಜಾಸ್ತಿ ಆಗುವ ಮೊದಲೇ ಅವರಿಗೆ ಕಾಲು ನೋವು ಶುರುವಾಗಿತ್ತು, ಗಂಟು ನೋವಿನಿಂದ ತುಂಬಾನೇ ಸಫರ್ ಆಗಿಬಿಟ್ಟು ಪೇನ್ ಕಿಲ್ಲರ್ ತೆಗೆದುಕೊಳ್ಬಾರ್ದು ಅಂತ ಅವಾಯ್ಡ್ ಮಾಡಿ, ಆದರೆ ಆ ಪೇನನ್ನು ತಡ್ಕೊಂಡು ಓಡಾಡೋಕ್ಕಾಗದೇ ಇರೋದ್ರಿಂದ ವಾಕಿಂಗ್ ನಿಲ್ಲಿಸಿದ್ರು. ಅವರ ಒಂದು ದಿನನಿತ್ಯದ ಚಟುವಟಿಕೆಗಳು, ಓಡಾಟ ಏನಿದೆ ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕುಂಠಿತ ಆಗ್ತಾ ಬಂತು. ಹಾಗೆ ಇದ್ರ ಜೊತೆ ಸ್ಟ್ರೆಸ್ ಸೇರ್ಕೊಳ್ತು, ಅಯ್ಯೋ ಇಷ್ಟೊಂದು ನೋವಿದೆ, ಇಷ್ಟು ನೋವಿನ ಜೊತೆ ನಾನು ಹೇಗೆ ಇರೋದು, ಹೇಗೆ ಇಷ್ಟೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸೋದು ಅನ್ನೋ ಸ್ಟ್ರೆಸ್ ಆ್ಯಡ್ ಆಯಿತು. ಇದರಿಂದಾಗಿ ಅವರ ವೇಟ್ ಪುಟ್ ಆನ್ ಆಗ್ತಾ ಬಂತು. ಇಲ್ಲಿ ಮೇನ್ ಕಲ್ಪ್ರಿಟ್ ಇರುವಂಥದ್ದು ನಮ್ಮ ಮಹಿಳೆಯರ ಹಾರ್ಮೋನ್ ಈಸ್ಟ್ರೋಜನ್. ಈಗ ನಮ್ಮ ಮಹಿಳೆಯರಿಗೆ ಗರ್ಭಾಶಯದಿಂದ ಆಗುವಂತಹ ಈ ಒಂದು ರಜೋತ್ಪತ್ತಿ ಏನಿದೆ, ಪಿರಿಯಡ್ಸ್ ಅಂತ ನಾವೇನು ಹೇಳ್ತೀವಿ, ಇದು ಕೇವಲ ಗರ್ಭೋತ್ಪಾದನೆಗೆ ಅಥವಾ ಮಕ್ಕಳಾಗಲಿಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ನಮ್ಮ ಗಂಟುಗಳ ಸ್ಟೆಬಿಲಿಟಿ ಮತ್ತು ಮೂಳೆಗಳ ಸವಕಳಿಯನ್ನು ತಡಿಲಿಕ್ಕೆ, ನಮ್ಮ ಚರ್ಮದ ಆರೋಗ್ಯ, ನಮ್ಮ ಕೂದಲಿನ ಆರೋಗ್ಯ, ಇದೆಲ್ಲ ಕೂಡ ನಮ್ಮ ಮಹಿಳೆಯರ ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಯಾವಾಗ ನಮ್ಮ ಒಂದು ಮೆನೋಪಾಸ್ ಅಟೈನ್ ಆಗುತ್ತೆ, ಅಟೈನ್ ಆದ ತಕ್ಷಣ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆಗುತ್ತೆ, ಆ ಮಹಿಳೆಯ ಹಾರ್ಮೋನ್ನಲ್ಲಿ ಕಡಿಮೆ ಆಗುತ್ತೆ, ಆಲ್ಮೋಸ್ಟ್ ಸ್ಟಾಪ್ ಆಗಿಬಿಡುತ್ತೆ. ಇದು ಕಡಿಮೆ ಆದಾಗ ಆ ಮಹಿಳೆಯ ಹಾರ್ಮೋನ್ ಏನೇನು ಕೆಲಸ ಮಾಡ್ತಾ ಇತ್ತೋ ಅದೆಲ್ಲದರಲ್ಲಿ ತೊಂದರೆಗಳು ಶುರುವಾಗಕ್ಕೆ ಹೋಗಾಗುತ್ತೆ. ಸೊ ನಿಮಗೆ ಫಸ್ಟ್ ಶುರುವಾಗಿದ್ದು ಹಾರ್ಮೋನ್ ಸಮಸ್ಯೆಯಿಂದ, ಅದರಿಂದಾಗಿ ಮೂಳೆಗಳಲ್ಲಿ ಸವೆತ ಜಾಸ್ತಿ ಆಯಿತು, ಗಂಟುಗಳ ಸ್ಟೆಬಿಲಿಟಿ ಕಡಿಮೆ ಆಯಿತು, ನೋವು ಶುರುವಾಯಿತು. ತೂಕ ಜಾಸ್ತಿ ಆಗಿ ಕಾಲು ನೋವು ಬಂದಿದ್ದಲ್ಲ, ಇಲ್ಲಿ ನೋವು ಜಾಸ್ತಿ ಆಗಿ ನಂತರ ತೂಕ ಬಂದಿರೋದು. ಹಾಗೇನೆ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಿಮ್ಮ ಚರ್ಮ ಮತ್ತೆ ಕೂದಲಿನ ಆರೋಗ್ಯ ಕೂಡ ಹಾಳಾಗ್ತಾ ಬಂದಿರ್ಬೋದಲ್ವಾ? ತುಂಬಾ ಮೇಡಮ್. ನಮ್ಮ ಮನೆ ಕೆಲಸ ಮಾಡೋ ಹುಡುಗಿ ಏನಂದ್ರಿ, ನಿಮ್ಮ ಮನೆ ತುಂಬಾ ಕೂದಲು, ಇಷ್ಟೊಂದು ಉದುರ್ತಾ ಇದೆ, ಇಷ್ಟೊಂದು ಕೂದಲು, ಬಾತ್ರೂಮ್ ಅಲ್ಲೆಲ್ಲ ಕೂದಲು, ಮನೇಲೆಲ್ಲ ಕೂದಲು, ಅದೇ ಹಿಂಸೆ ಆಗ್ತಿತ್ತು. ನಾನು ಸ್ವಲ್ಪ ಮೇಂಟೈನ್ ಮಾಡ್ತಿದ್ದೆ ಕೂದಲು ಎಲ್ಲಾನು, ಕೂದಲೆಲ್ಲ ಹೋದಾಗ ಸ್ವಲ್ಪ ಬೇಜಾರಾಗ್ತಿತ್ತು. ನಿಜ, ಮಹಿಳೆಗೆ ಕೂದಲು ಮತ್ತೆ ಚರ್ಮ ತುಂಬಾ ಹತ್ತಿರದ ಸಂಗತಿ ಅಲ್ವಾ? ಅಂದ್ರೆ ನಮ್ಗೆ ಇದೊಂಥರ ನಮ್ಮ ಪ್ರೈಡ್ ಇದ್ದ ಹಾಗೆ, ನಮ್ಮ ಕೂದಲು ನಮ್ಮ ಕಿರೀಟಕ್ಕೆ ಸಮ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಮುಖದಲ್ಲೆಲ್ಲ ಬಂಗು ಅಂತ ಮಾರ್ಕ್ಗಳು ಶುರುವಾಯ್ತು. ಏನು ಇನ್ನು ವಯಸ್ಸಾಯ್ತು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ನೋಡಿ, ಇಷ್ಟು ಕ್ಲಿಯರ್ ಕಟ್ ಆಗಿ ಈಗ ಎಲ್ಲ ಒಂದು ಲಕ್ಷಣಗಳು ಕೂಡ ನಿಮ್ಮ ಹಾರ್ಮೋನ್ ಸಮಸ್ಯೆಯ ಸಂಬಂಧವೇ ಪಟ್ಟಿದ್ದು. ಹಾರ್ಮೋನ್ ಯಾವಾಗ ನಿಮ್ಮಲ್ಲಿ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಶುರುವಾಯ್ತು ಆಗ ಒಂದೊಂದಾಗಿ ತೊಂದರೆಗಳು ಶುರುವಾದಂಥದ್ದು. ಅದರ ನಂತರದಲ್ಲಿ ಯಾಕೆ ಅಂದ್ರೆ ಪೇನ್ ಇದ್ದಾಗ ನೀವು ವಾಕ್ ಮಾಡೋಕ್ಕಾಗಲ್ಲ, ಪೇನ್ ಇದ್ದಾಗ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಪೇನ್ ಇದ್ದಾಗ ನಿಮ್ಮ ಚಟುವಟಿಕೆಗಳನ್ನ ಮೊದಲಿನ ಥರ ಮಾಡೋಕ್ಕಾಗಲ್ಲ, ಆ ಒಂದು ಕಾರಣಕ್ಕಾಗಿ ಅವರಲ್ಲಿ ತೂಕ ಜಾಸ್ತಿ ಆಗ್ತಾ ಹೋಯಿತು. ಅದರ ನಂತರ ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಬಂದರು, ಅವರು ಹೇಳಿದ ಹಾಗೆ ಬೇರೆ ಪದ್ಧತಿಗಳನ್ನು ಕೂಡ ಅನುಸರಿಸಿದ್ರು. ಅಲ್ಲಿ ಅವರಿಗೆ ತಕ್ಕ ಮಟ್ಟಿಗೆ ಪರಿಣಾಮ ಬೀರ್ತಾ ಇತ್ತು, ಮತ್ತೆ ಬಿಟ್ಟಾಗ ಪೇನ್ ಬರ್ತಾ ಇತ್ತು, ಈ ರೀತಿಯಾಗಿ ಅದೊಂದು ನಡೀತಾ ಇತ್ತು. ಅದರ ನಂತರ ನೀವು ಡಯಟ್ ಮಾಡೋ ಬಗ್ಗೆ ಯೋಚನೆ ಮಾಡಿದ್ರ? ತುಂಬಾ ಯೋಚನೆ ಮಾಡಿದ್ರೆ ಮೇಡಮ್, ಅದು ಎಲ್ಲರೂ ಆಮೇಲೆ ನಾನು ತೂಕ ಜಾಸ್ತಿ ಆದ್ಮೇಲೆ ಮಂಡಿ ನೋವಿಗೆ ತೂಕನೇ ಕಾರಣ ಅಂತ ಹೇಳಕ್ ಶುರು ಮಾಡಿದ್ರು. ಎಲ್ಲಿ ಯಾರ ಹತ್ರ ಹೋದ್ರು, ನೀವು ತೂಕ ಜಾಸ್ತಿ ಇದ್ದೀರಾ, ಮಂಡಿ ನೋವು ಇರ್ಬೋದೇನೋ ಅಂತ ಕೆಲವು ಸಾರಿ ಮನಸ್ಸು ಒಪ್ಪದೇ ಇದ್ರು ಅಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ, ಇರ್ಬೋದೇನೋ ಅಂದ್ರೆ ಆಗ ಅನಿವಾರ್ಯತೆ ಇರತ್ತಲ್ಲ. ನೀವು ನಿಮ್ಮ ನೋವಲ್ಲಿ ಇರುವಾಗ, ಕಷ್ಟದಲ್ಲಿ ಇರುವಾಗ ಯಾರೇ ಏನೇ ಹೇಳಿದ್ರು ಒಪ್ಪೋ ಒಂದು ವೀಕ್ನೆಸ್ ಇರತ್ತೆ. ಆಮೇಲೆ ತೂಕ ಕಡಿಮೆ ಮಾಡಬೇಕು ಅಂತ ಜಿಂಡಾಲ್ ಇದಕ್ಕೆ ಹೋಗಿ ಸೇರ್ಕೊಂಡೆ. ಅಲ್ಲಿ 20 ದಿವಸ ಇದ್ದೆ, ಫುಲ್ ಜ್ಯೂಸ್ ಡಯಟ್ ಅಂತ 20 ದಿವಸ ಮಾಡಿಸಿದ್ರು. ಏನು ಜ್ಯೂಸ್ ಕುಡಿತಿದ್ರಿ ಅಲ್ಲಿ? ಬೆಳಗ್ಗೆ ಹೊತ್ತು ಸ್ಮೂತಿ ಅಂತ ಕೊಡ್ತಿದ್ರು, 12 ಗಂಟೆಗೆ ಒಂದು ಮೂಸಂಬಿ ಜ್ಯೂಸು ಅಥವಾ ಆರೆಂಜ್, ಆಮೇಲೆ 2 ಗಂಟೆಗೆ ಒಂದು ಎಳ್ನೀರು ಕೊಡ್ತಾಯಿದ್ರು. ತಿರ್ಗಾ ಒಂದು 3:30 ಟೈಮಲ್ಲಿ ಎಲ್ಲ ಫ್ರೂಟ್ಸ್ದೂ ಕುಕುಂ ಜ್ಯೂಸ್ ಅಂತ ಕೊಡ್ತಿದ್ರು. ಆಮೇಲೆ 6:30 ಮೇಲೆ ಒಂದು ಸೂಪ್ ಥರ ಕೊಡ್ತಿದ್ರು ಇಷ್ಟೇ. ಆಮೇಲೆ 8 ಗಂಟೆಗೆ ಇನ್ನೊಂದು ಎಳ್ನೀರು ಕೊಡೋರು ಇಷ್ಟೇ ಮೇಡಮ್, ಫುಲ್ ಡೇ. ಎಷ್ಟು ದಿವಸ ಹೀಗೆ ಕಳೆದು? 20 ದಿವಸ ಕಳೆದಿದೆ. ವಂಡರ್ಫುಲ್. ಹೇಗೆ, ಎಷ್ಟು ಕಮ್ಮಿ ಆಯ್ತಾಗತ್ತು? 5.5 ಕೆಜಿ ಅವರು ಬ್ಲಡ್ ಟೆಸ್ಟು ಮಾಡಿದ್ರು, ಬರೀ ಫ್ಯಾಟ್ ರಿಡಕ್ಷನ್ 5.5 ಕೆಜಿ ಆಗಿತ್ತು.
ಆಮೇಲೆ ಅಲ್ಲಿಂದ ಇನ್ನೇನು ಅಂತ ಮನೆಗೆ ಬಂದೆ. ಮನೆಗೆ ಬಂದರೆ ಅಲ್ಲಿ ಕೆಲವು ಆಕ್ಯುಪೆಂಚರು ಮತ್ತು ಫಿಸಿಯೋಥೆರಪಿ ಎಲ್ಲ ಮಾಡಿದರು. ಆ ಇದರಿಂದ ಸ್ವಲ್ಪ ದಿವಸ ಕಾಲು ನೋವು ನಾರ್ಮಲ್ ಆಗಿತ್ತು, ಏನಂತ ನೋವಾಗ್ತಿರಲಿಲ್ಲ. ಆಮೇಲೆ ಪುನಃ ವೇಟ್ ಗೇನ್ ಶುರು ಆಯಿತು. ವಾಕಿಂಗ್ ಮಾಡ್ತಾಯಿದ್ದೆ. ವಾಕಿಂಗ್ ಅಂದರೆ ತುಂಬ ಮಾಡೋಕ್ಕಾಗ್ತಿರಲಿಲ್ಲ, ಒಂದು ಕಿಲೋಮೀಟ್ರು ಮಾಡ್ತಾ ಇರಲಿಲ್ಲ, ಒಂದು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೆ ವಾಕಿಂಗ್. ಆಮೇಲೆ ತಿರ್ಗಾ ಕಾಲು ನೋವು ಶುರು ಆಯಿತು. ತಿರ್ಗಾ ಏನು ಮಾಡೋದು ಅಂತ ವಾಕಿಂಗ್ ಬಿಟ್ಟೆ. ಕಾಲು ನೋವಲ್ಲಿ ವಾಕಿಂಗ್ ಮಾಡೋಕ್ಕಾಗಲ್ಲ. ಹೌದು, ವಾಕಿಂಗ್ ಬಿಟ್ಟೆ. ಆಮೇಲೆ ಏನು ಮಾಡೋದು ಏನು ಮಾಡೋದು ಅಂತ ಹಂಗೆ ಮನೇಲೇ ಇದ್ದೆ. ಆಮೇಲೆ ನಮ್ಮ ಮನೆಯವರು ಹೈದರಾಬಾದಲ್ಲಿ ಆಯಿಲ್ ಡಯಟ್ ಅಂತ ಮಾಡಿಸ್ತಾರೆ, ಬರೀ ಕೋಕೋನೆಟ್ ಆಯಿಲೆ, ಇದು ಕುಡಿಯೋದು, ಆಮೇಲೆ ಮಿಲ್ಕ್ ಪ್ರಾಡಕ್ಟ್ಸು ಕೆಲವೆಲ್ಲ ಇದು ಮಾಡೋಂಗಿಲ್ಲ, ರೈಸು ಆ ಥರದ್ದೆಲ್ಲ ತಿನ್ನೋಂಗಿಲ್ಲ, ಚಪಾತಿ ರೈಸು ಎಲ್ಲ, ಕೆಲವು ಏನೇನೋ ಕೆಲವು ಅವ್ರದ್ದು ಫುಡ್ಗಳು ಹೇಳ್ತಾರೆ ಅದೇ ತೊಗೋಬೇಕು. ಅದೇ ತೊಗೊಂಡೆ. ಆಮೇಲೆ ಸುಮಾರು 90 ಕೆಜಿ ಇದ್ದವಳು 82ಕ್ಕೆ ಬಂದೆ. ವಂಡರ್ಫುಲ್. 82ಕ್ಕೆ ಬಂದೆ. ಅದು ಎಷ್ಟು ದಿನದ ಸಮಯದಲ್ಲಿ? ಅದು ಒಂದು ತಿಂಗಳಲ್ಲೇ ಬಂದೆ. ಒಂದು ತಿಂಗಳಲ್ಲಿ. ಅಲ್ಲಿ ಅಂದರೆ ಹೇಗೆ, ಯಾವ ರೀತಿಯಾಗಿ ಪದ್ಧತಿ ಇರ್ತಿತ್ತು ಅಲ್ಲಿ? ಏನಂದರೆ ಅಶ್ವಾದಾಗ ಮಾತ್ರ ತಿನ್ನಬೇಕು. ಓಕೆ. ಅಶ್ವಾದಾಗ ಮಾತ್ರ ತಿನ್ನಬೇಕು, ಮಿಲ್ಕ್ ಪ್ರಾಡಕ್ಟ್ಸು ಆ ಥರ ರೈಸು ಚಪಾತಿ ಆ ಥರ. ಆಯಿಲನ್ನು ಯಾವ ಟೈಮಲ್ಲಿ ತೊಗೊಳ್ಳೋದು? ಆಯಿಲ್ ಅಂದರೆ ಅವರು ಬೆಳಗ್ಗೆ ಒಂದು ರೇಂಜ್ ಕೊಡ್ತಾರೆ, ಅದು ಆ 100 ಗ್ರಾಮ್ ಆಯಿಲು ಒಂದು ದಿನದಲ್ಲಿ 5-6 ಸರಿ ತೊಗೋಬೇಕು. ಆ ಥರ ಫುಲ್ ಆಯಿಲ್ ತೊಗೊಂಡು ಅದೇನಂತ ಹಶು ಆಗ್ತಾ ಇರಲಿಲ್ಲ. ನೀರು ಜಾಸ್ತಿ ಹೆವಿ ಇರುತ್ತೆ, ನೀರು ಹಶುವೇನಾಗ್ತಾ ಇರಲಿಲ್ಲ, ಜಾಸ್ತಿ ನೀರು ಕುಡಿಬೇಕು, ಅದು ಇದು ಎಲ್ಲ ಹೇಳ್ತಾ ಇದ್ರು. ಅದನ್ನು ಮಾಡಿದೆ, ಅದೇನಂತ ಇದನ್ಸಿಲ್ಲ, ವೇಟ್ ಮಾತ್ರ ಚೆನ್ನಾಗಿ ಇಳಿತಾ ಇತ್ತು, ಚೆನ್ನಾಗಿ ಇಳಿತಾ 82ಕ್ಕೆ ಬಂದು. ಆಮೇಲೆ ಎಮರ್ಜೆನ್ಸಿ ಎಲ್ಲ ಹೊರಗಡೆ ಹೋಗ್ಬೇಕಾಯ್ತು. ಹೊರಗಡೆ ಹೋಗಿ ಒಂದು ಮಧ್ಯಾಹ್ನ ಅಷ್ಟೇ ಊಟ ಮಾಡಿತ್ತು, ಒಂದೇ ಒಂದು ಊಟ. ಮಾರನೇ ದಿವಸ ವೇಟ್ ನೋಡಿದ್ರೆ 2 ಕೆಜಿ ಜಾಸ್ತಿ ಆಯ್ತು, 2 ಕೆಜಿ ಜಾಸ್ತಿ ಆಯಿತು. ಅಯ್ಯೋ ಇದೇನು ಮಾಡ್ತಾ ಇದ್ದೀನಿ ಅನ್ನಿಸ್ತು. ಅಷ್ಟು ದಿವಸದಿಂದ ಎಫರ್ಟ್ ಹಾಕಿ, ಒಂದು ತಿಂಗಳು ಉಪವಾಸ ಮಾಡಿ, ಒಂದು ದಿವಸದಲ್ಲಿ 2 ಕೆಜಿ ಅಂದರೆ ಬೇಜಾರಾಯಿತು ಖಂಡಿತ. ಆಮೇಲೆ ಹಿಂಗೆ ಯೋಚನೆ ಮಾಡಿ ಅಯ್ಯೋ ಯಾವುದು ಬೇಡ ಅಂತ ಬಿಟ್ಬಿಟ್ಟೆ, ಅದನ್ನು ಬಿಟ್ಟೆ. ಆಮೇಲೆ ಒಂದು ಪ್ರೋಜನ್ ಅಂತ ಒಂದು ಕಂಪ್ನಿ ಇದೆ ಫಾರಿನ್, ಅಲ್ಲಿನೂ ಅವ್ರದ್ದೇ ಪ್ರಾಡಕ್ಟ್ಸ್ ಕೊಡ್ತಾರೆ. ಅವ್ರದ್ದೇ ಒಂಥರ ಚಾಕ್ಲೇಟ್ಸ್ ಇರುತ್ತೆ, ಪ್ಯಾನ್ ಕೇಕ್ ಇರುತ್ತೆ, ಆಮೇಲೆ ಜ್ಯೂಸ್ ಡ್ರಿಂಕ್ಗಳೆಲ್ಲ ಇರುತ್ತೆ. ನಾವು ಮನೇದೇನೂ ತಿನ್ನೋಂಗಿಲ್ಲ, ಅಂದರೆ ಪಲ್ಯ ತಿಂದ್ರೂ ಒಂದು ಐದು ಬೆಂಡೆಕಾಯಿ ತಿನ್ನಬೇಕು, ಬೆಳಗ್ಗೆ 5 ಬೆಂಡೆಕಾಯಿ, ತುಂಬ ಸ್ಮಾಲ್ ಕ್ವಾಂಟಿಟಿ. ಏನೇ ತಿಂದ್ರೂ ಸ್ಮಾಲ್ ಕ್ವಾಂಟಿಟಿ, ಬಟ್ ವೀಟು ರೈಸು ಮಿಲ್ಕ್ ಪ್ರಾಡಕ್ಟ್ಸು ಅವೆಲ್ಲ ಏನೂ ಮುಟ್ಟೋಂಗಿಲ್ಲ. ಈ ಥರ ಅವ್ರದ್ದು ಡಯಟ್, ಅವ್ರದ್ದೇ ಪ್ರಾಡಕ್ಟ್ ನಾವು ಯೂಸ್ ಮಾಡಬೇಕು. ದಿವಸಕ್ಕೆ 5 ಪ್ರಾಡಕ್ಟು 6 ಪ್ರಾಡಕ್ಟು ಹೇಳ್ತಿದ್ರು, ಅದನ್ನೇ ಯೂಸ್ ಮಾಡಬೇಕು. ಅದನ್ನು ಮಾಡಿದೆ, ಅದು ಚೆನ್ನಾಗಿ ವೆಯ್ಟ್ ಲಾಸ್ ಆಯಿತು. ಆಮೇಲೆ ಅದು ಬಿಟ್ಟರೆ ಅದು ತಿರ್ಗಾ ಸ್ಟಾರ್ಟ್ ಆಯಿತು ಗೇನ್ ಆಗೋದು. ಆಮೇಲೆ ತಲೆ ಕೆಟ್ಟೋಗಿ ಇದ್ಯಾವುದು ಬೇಡ, ನಾನು ಇನ್ನೆಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಇನ್ಯಾವುದು ಬೇಡ ಅಂತ ಸ್ಟಾಪ್ ಮಾಡಿ. ನಮ್ಮ ಮನೆಯವರು ಸಸ್ಯ ಸಂಜೀವಿನಿದು ರೆಗ್ಯುಲರ್ ಆಗಿ ವಿಡಿಯೋ ನೋಡ್ತಾಯಿದ್ರು. ಅವರು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಇದೊಂದು ಸರಿ ಟ್ರೈ ಮಾಡು ಅಂತ ಇದು ಮಾಡಿದ್ರು. ಆಮೇಲೆ ನಾನು ಕೆಲವು ವಿಡಿಯೋ ಎಲ್ಲ ನೋಡಿದೆ, ನನಗೂ ಇಷ್ಟ ಆಯಿತು. ಅದಕ್ಕೆ ಎಲ್ಲ ದೇವ್ರ ಮೇಲೂ ಭಾರ ಹಾಕಿ ದೇವಸ್ಥಾನಕ್ಕೆ ಹೋಗಿ ಇದು ಕಡೆಯ ಪ್ರಯತ್ನ ಅಂತ ಇಲ್ಲಿಗೆ ಬಂದೆ ಮೇಡಮ್. ಹೌದು ಮೇಡಮ್, ಯಾಕಂದರೆ ಒಬ್ಬ ಮಹಿಳೆ ತನ್ನ ತೂಕವನ್ನು ಜಾಸ್ತಿ ಮಾಡಿಕೊಂಡು, ದೇಹದ ಸೌಂದರ್ಯವನ್ನು ಕಳ್ಕೊಂಡು, ಚರ್ಮದ ಆರೋಗ್ಯವನ್ನು ಕಳ್ಕೊಂಡು, ಕೂದಲನ್ನು ಕಳ್ಕೊಂಡು ಇದ್ದಾಗ ಆ ಮಹಿಳೆ ಮಾನಸಿಕವಾಗಿ ಎಷ್ಟು ನೋವನ್ನು ಅನುಭವಿಸ್ತಾಳೆ ಅನ್ನೋದು ಬಹುಶಃ ನಮ್ಮ ವೀಕ್ಷಕರಲ್ಲಿ ಎಲ್ಲರೂ ಅದನ್ನ ರಿಲೇಟ್ ಮಾಡ್ಕೊಳ್ಬೋದು. ಯಾಕಂತಂದರೆ ನಮಗೆ ನಮ್ಮ ದೇಹ, ನಮ್ಮ ಸ್ಕಿನ್, ನಮ್ಮ ಕೂದಲು ಇದಿಷ್ಟು ಚೆನ್ನಾಗಿದ್ಬಿಟ್ರೆ ನಾವು ನೆಮ್ಮದಿಯಿಂದ ಇದ್ಬಿಡ್ತೀವಿ. ಯಾವಾಗ ಇದು ಹಾಳಾಗ್ತಾ ಬರುತ್ತೆ ಅದು ಮಾನಸಿಕವಾಗಿ ನಮ್ಮನ್ನು ಕೊಲ್ತಾ ಬರುತ್ತೆ. ನಿಮಗೆ ಅಂತ ಅಲ್ಲ, ಯಾರಿಗೆ ಆದರೂ ನಾವು ಆ ಪೇನನ್ನು ಅರ್ಥ ಮಾಡ್ಕೊಳ್ಬೋದು ಅದು ಎಷ್ಟು ಕಷ್ಟ ಕೊಟ್ಟಿದೆ ಅಂತ. ಯಾಕಂದರೆ ಹೊರಗಡೆಯಿಂದ ನೋಡುವಾಗ ಅಥವಾ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಒಂದು ಸಪೋರ್ಟ್ ಸಿಗಲ್ಲ, ಅಯ್ಯೋ ಅದಕ್ಕೇನು ಮಾಡ್ತೀಯಾ, ಇನ್ನೇನು ಎಲ್ಲಿ ಕಾಂಪಿಟೇಷನ್ಗೆ ಹೋಗೋದಿದೆಯಾ, ಚೆನ್ನಾಗಿ ಕಂಡು ಏನಾಗಬೇಕು, ಕೂದಲು ಯಾಕೆ ಚೆನ್ನಾಗಿರಬೇಕು, ಚರ್ಮ ಯಾಕೆ ಚೆನ್ನಾಗಿರಬೇಕು ಅಷ್ಟೇ ತಾನೇ ಅಂತ ಎಷ್ಟೋ ಮನೆಗಳಲ್ಲಿ ಅಸಡ್ಡೆಯನ್ನು ತೋರಿಸ್ತಾರೆ. ಆದರೆ ನಾನಿಲ್ಲಿ ನಿಜಕ್ಕೂ ಇವರ ಮನೆಯವರನ್ನು ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. ತುಂಬಾ
ಅವರನ್ನ ಕನ್ವಿನ್ಸ್ ಮಾಡಿ ಅವರಿಗೆ ಸಪೋರ್ಟ್ ಅನ್ನು ಕೊಟ್ಟು, ಯಾಕಂತಂದ್ರೆ ಒಬ್ಬ ಮಹಿಳೆ ಅದು ಈ ಒಂದು ಎಕ್ಸಾಮ್ ಟೈಮ್ ಅಲ್ಲಿ ತನ್ನ ಫ್ಯಾಮಿಲಿಯನ್ನ ತನ್ನ ಮಕ್ಕಳನ್ನ ಬಿಟ್ಟು ಇಲ್ಲೇ ತನಕ ಬರಬೇಕಂತ ಅಂದ್ರೆ ಅದು ಚಿಕ್ಕ ವಿಷಯ ಅಲ್ಲ. ಅದು ನಿಮಗೆ ಅಷ್ಟು ಇಂಪಾರ್ಟೆಂಟ್ ಆಗಿದ್ದಕ್ಕೇನೆ ನೀವು ಬಂದಿದ್ದು ಅನ್ನೋದು ನಮಗೆ ಖಂಡಿತ ಅರ್ಥ ಆಗುತ್ತೆ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೂಡ ಹೆಂಡತಿಯನ್ನ ಅವರ ಆರೋಗ್ಯಕ್ಕಾಗಿ ಕಳಿಸ್ಕೊಟ್ಟಿದ್ದಕ್ಕೆ ನಾನು ನಿಜಕ್ಕೂ ಅವರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ಇಂತಹ ಪತಿ ಎಲ್ಲರಿಗೂ ಸಿಗಬೇಕು ಅಂತ ಇಲ್ಲ ಮೇಡಂ, ಅದೊಂದು ಇದರಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಆ ವಿಷಯದಲ್ಲಿ, ತುಂಬಾ ಪುಣ್ಯ ಮಾಡಿದ್ದೀನಿ. ಹೌದು, ಯಾಕಂದ್ರೆ ಪ್ರತಿಯೊಬ್ಬ ಮಹಿಳೆಗೂ ಅಂತಹ ಗಂಡ ಬೇಕು ಅಂತ, ಪ್ರತಿಯೊಬ್ಬ ಮಹಿಳೆಗೂ ಅವಳನ್ನು ಅರ್ಥ ಮಾಡಿಕೊಳ್ಳುವಂತಹ, ಅವಳ ಅವಶ್ಯಕತೆಗಳಿಗೆ ತಕ್ಕಂತೆ ಜವಾಬ್ದಾರಿಯನ್ನು ಹಂಚಿಕೊಳ್ಳಿಕ್ಕೆ ರೆಡಿ ಇರುವಂತಹ ಒಬ್ಬ ಪತಿ ಸಿಗಬೇಕು. ಇಲ್ಲದಿದ್ರೆ ಮಹಿಳೆಗೆ ಒಂದು ಕಡೆ ಆರೋಗ್ಯದಲ್ಲಿ ದುಃಖ ಅನುಭವಿಸ್ತಾ ಇರ್ತಾಳೆ, ಇನ್ನೊಂದು ಕಡೆ ಮನೆಯವರಿಗೆ ಅರ್ಥ ಆಗಲ್ಲ ಅನ್ನೋ ದುಃಖ ಇನ್ನೊಂದಿರುತ್ತೆ. ಎರಡೂ ಒಟ್ಟಿಗಿದ್ದಾಗ ನಾನು ಎಷ್ಟು ಗ್ರೇಟ್ ಅಂದರೆ, ಅವರಿಗೆ 20 ವರ್ಷದಿಂದ ಡಯಾಬಿಟೀಸ್, ಮೊನ್ನೆ ನ್ಯೂರೋ ಇದರಲ್ಲಿ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ. ಆ ಇದು ನನಗೆ ಇಲ್ಲ ಸಾಕು, ನಾನು ಹಿಂಗಿರು ಹುಷಾರಾಗಿದ್ದೀನಿ, ಇನ್ನೊಂದು ಸಾರಿ ಬರೋಣ, ಹೊಟ್ಬಿಡೋಣ ಅಂತ ಡಿಸಿಷನ್ ಮಾಡಿಬಿಟ್ಟಿದ್ದೆ. ಅದೇ ಅದೇ, ಅವರು ಅವರಿಗಿರುವಂಥ ಒಂದು ಕಾಳಜಿಯನ್ನು ತೋರಿಸುತ್ತೆ ಅದು ಅಂತ. ಅವರು ತನ್ನದೇನೇ ಇರಲಿ, ನೀನು ಹುಷಾರಾಗಿ ಬರಬೇಕು, ನಿನಗೆ ಆರಾಮಾಗಬೇಕು ಅನ್ನುವಂಥದ್ದು. ಸೊ ಇದಿಷ್ಟು ಅವರ ಹಿಸ್ಟ್ರಿಯ ಬಗ್ಗೆ ಯಾಕೆ ಹೇಳಿಸಿದ್ದು ಅಂದರೆ, ನೋಡಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಈಗಿನ ನಮ್ಮ ಟೀನೇಜ್ ಮಕ್ಕಳು. ಯಾಕಂದರೆ ಈಗ ಇವರಿಗಾದರೂ ಮೆನೋಪೋಸ್ ನಂತರದಲ್ಲಿ ಈ ಹಾರ್ಮೋನ್ ಸಮಸ್ಯೆಗಳು ಶುರುವಾದದ್ದು, ಬಟ್ ಇತ್ತೀಚೆಗೆ ನಮ್ಮ ಟೀನೇಜ್ ಮಕ್ಕಳಲ್ಲಿ ಒಂದು ಬೇಕರಿ ಫುಡ್ ಐಟಮ್ಸ್ ಜಾಸ್ತಿ ತಿನ್ನೋದ್ರಿಂದ ಇರ್ಬೋದು, ಜಂಕ್ ಫುಡ್ಗಳನ್ನು ಜಾಸ್ತಿ ತಿನ್ನೋದ್ರಿಂದ, ಮತ್ತು ಅನಿಯಮಿತವಾದ ಟೈಮಿಂಗ್. ನೀವು ಇವಾಗ ನೋಡಿ ಕಾಲೇಜಿಗೆ ಹೋಗೋ ಯಾವ ಮಕ್ಕಳು ಕೂಡ ತಿಂಡಿ ತಿಂದು ಹೋಗಲ್ಲ, ಇಲ್ಲ ಬೆಳಿಗ್ಗೆ ಎದ್ದು ಹಾಗೆ ಹೋಗ್ಬಿಡೋದು, ಅಮ್ಮ ಹಸಿವಿಲ್ಲಮ್ಮ ಈಗ ಅಂತ. ಆಮೇಲೆ ಎಷ್ಟೊತ್ತಿಗೋ ಏನೇನೋ ತಿಂತಾರೆ, ಕ್ಲಾಸ್ ಮಧ್ಯೆ ಹಸಿವೆ ಆಗುತ್ತೆ, ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದ್ಬಿಡ್ತಾರೆ. ಸೊ ಈ ರೀತಿಯಾಗಿ ಮೊದಲೆಲ್ಲ ಹೇಗಿತ್ತು ಅಂದರೆ, ಮನೆಯಿಂದ ಹೊರಡುವಾಗ ಗಂಜಿಯೋ ಮುದ್ದೆಯೋ ತಿಂದು ಹೊರಡೋದು, ಮತ್ತೆ ಬಂದು ಮನೆಗೆ ಊಟ ಮಾಡೋದು, ಅದಕ್ಕಾಗಿ ಆಗೆಲ್ಲ ಹೆಲ್ದಿ ಇರ್ತಿದ್ರು. ಈಗಿನ ಮಕ್ಕಳು ಹಲವಾರು ಜನ ಈ ಒಂದು ಬೊಜ್ಜು ಅಥವಾ ದೇಹದ ಜಾಸ್ತಿ ತೂಕದಿಂದ ಸಫರ್ ಆಗ್ತಾ ಇದ್ದಾರೆ. ಹಾಗೆ ಅವರು ಯಾವ್ಯಾವುದೋ ಅಡ್ಡದಾರಿಯನ್ನು ಹಿಡಿತಾ ಇದ್ದಾರೆ. ಕ್ರ್ಯಾಶ್ ಕೋರ್ಸ್ ಅನ್ನೋದು ಈಗ ಇವರೇ ಹೇಳಿದ ಹಾಗೆ, ಸ್ವತಃ ಇವರ ಅನುಭವದಲ್ಲಿ ಹೇಳಿದ ಹಾಗೆ ಎಷ್ಟೋ ಪದ್ಧತಿಗಳಿದ್ದಾವೆ. ನೀವು ಗೂಗಲಲ್ಲಿ ಹುಡುಕ್ತಾ ಹೋದರೆ ನಿಮಗೆ 10 ದಿನದಲ್ಲಿ 10 ಕೆಜಿ, 20 ದಿನದಲ್ಲಿ 20 ಕೆಜಿ, ಹೀಗೆ ಎಲ್ಲ ವೇಟ್ ಲಾಸ್ ಮಾಡಿಸುವಂತಹ ಪದ್ಧತಿಗಳು ಎಷ್ಟೋ ಇದ್ದಾವೆ. ನಾನು ಅವುಗಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನ್ನದಲ್ಲ. ಆದರೆ ಆ ರೀತಿಯಾಗಿ ಕ್ರ್ಯಾಶ್ ಕೋರ್ಸಲ್ಲಿ ಅಥವಾ ಅಷ್ಟು ಶಾರ್ಟ್ ಪಿರಿಯಡಲ್ಲಿ ಸಡನ್ನಾಗಿ ವೇಟ್ ಲಾಸ್ ಮಾಡಿಕೊಂಡಾಗ ನಿಮ್ಮ ದೇಹದ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಆ ರೀತಿ ಸಡನ್ನಾಗಿ ವೇಟ್ ಲಾಸ್ ಆದಾಗ ಒಳಗಡೆ ಅಂಗಾಂಗಗಳು ನೋಡಿ, ಅವರು ಆಗ 96 ಇದ್ದವರು 82 ತನಕ ಬಂದು ಮತ್ತೆ ನಂತರ ವಾಪಸ್ ಒಂದು ಊಟ ಮಾಡಿದ ತಕ್ಷಣ, ಅಂದರೆ ನೋಡಿ ನಾನಿಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಅವರು ಜಂಕ್ ಫುಡ್ ಆಗಲಿ ಅಥವಾ ಬೇಕಾಬಿಟ್ಟಿಯಾಗಿ ಅಹಿತಕರವಾದ ಆಹಾರವನ್ನು ತಿಂದಿದ್ದಲ್ಲ, ಮನೆಯಲ್ಲಿ ಇದ್ದಂತಹ ಸಾದಾ ಒಂದು ಅಡಿಗೆ, ಒಂದು ಒಂದು ಮಾಮೂಲಿಯಾಗಿ ಮನೆಯಲ್ಲಿ ಅನ್ನ ಸಾಂಬಾರ್ ಪಲ್ಯ ಏನು ತಿಂತಾರೆ ಅದು ಒಂದನ್ನು ಊಟ ಮಾಡಿದ ತಕ್ಷಣ ರಿಗೇನಾಯಿತು. ಮತ್ತೆ ಅದು ಅಲ್ಲಿಗೆ ನಿಲ್ಲಿಲ್ಲ, ರೆಗ್ಯುಲರ್ ಫುಡ್ಡಿಗೆ ಯಾವಾಗ ವಾಪಸ್ ಬಂದರೂ ಎಲ್ಲ ಕೂಡ ಗೇನ್ ಆಗ್ತಾ ಬಂತು. ಹಾಗಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಹಲವಾರು ಯಂಗ್ಸ್ಟರ್ಸ್ ಈಗ ತಮ್ಮ ಕ್ರ್ಯಾಶ್ ಕೋರ್ಸ್ ಥರ ತುಂಬ ಕ್ವಿಕ್ಕಾಗಿ ರಿಸಲ್ಟ್ ಸಿಗೋವಂಥ ಪದ್ಧತಿಗಳನ್ನು ಫಾಲೋ ಮಾಡೋಕ್ಕೆ ಹೋಗ್ತಾರೆ, ಬಟ್ ಅದರಿಂದ ಅಂಗಾಂಗಗಳ ಸಮಸ್ಯೆಯನ್ನು ಮುಂದೆ ಎದುರಿಸ್ತಾರೆ. ಈಗ ನೋಡಿ ಫ್ಯಾಟಿ ಲಿವರ್ ಸಮಸ್ಯೆ ಶುರು ಆಗಿಬಿಡುತ್ತೆ ಈ ಥರ ಇಷ್ಟೊಂದು ಇಂಥ ತುಂಬ ನೀವು ಮಾಡಿರೋ ಡಯೆಟ್ಗಳೆಲ್ಲ ತುಂಬ ಇಂಟೆನ್ಸ್ ಇರುವಂಥದ್ದು. ಫ್ಯಾಟಿ ಲಿವರ್ ಇದೆ ಮೇಡಮ್ ನನ್ನ, ಆಮೇಲೆ ಬಂದಿರೋದು ನೋಡಿ ಫ್ಯಾಟಿ ಲಿವರ್ ಸಮಸ್ಯೆ. ಆಮೇಲೆ ಹೋಮಿಯೋ ಕೇರ್ನವರು ಇದು ಏನಾದ್ರು ನಿಮ್ಗೆ ವೇಟ್ ಇಳಿತಾ ಇಲ್ಲ ಅಂತ ಇದು ಅಬ್ಡಾಮನ್ನ ಸ್ಕ್ಯಾನಿಂಗ್ ಬರ್ಕೊಟ್ರು, ಅವಾಗ ನನಗೆ ಗೊತ್ತಾಯಿತು ಫ್ಯಾಟಿ ಲಿವರ್ ಇದೆ. ಹೋಮಿಯೋ ಕೇರ್ನವ್ರು ಬರ್ಕೊಟ್ರು ಚೆಕ್ ಮಾಡಿಸಿ ಒಂದ್ಸಾರಿ ಅಂತ, ಫ್ಯಾಟಿ ಲಿವರ್ ಇತ್ತು. ಅದೇ ಮೊದಲು ನನಗೇನು 50 ವರ್ಷದವರೆಗೂ ನನಗೆ ಪ್ರೌಡ್ ಫೀಲ್ ಆಗ್ತಿತ್ತು, ನನಗೇನು ಕಾಯಿಲೆ ಇಲ್ಲ, ನಮ್ಮ ಅಕ್ಕನಿಗೆ ಡಯಾಬಿಟೀಸ್ ಇತ್ತು, ನಮ್ಗೆ ಹೆರಿಡಿಟ್ರಿನೂ ಅಲ್ಲ, ನಮ್ಮ ಮನೇಲಿ ಯಾರಿಗೂ ಮಂಡಿ ನೋವಿಲ್ಲ. ಅದೇ ಅಮ್ಮ, ಅದೇನಾಗಿದೆ ಅಂತಂದರೆ ಹಾರ್ಮೋನಲ್ ಸಮಸ್ಯೆಯಿಂದ ಶುರು ಆಯಿತು, ಆದರೆ ಎಲ್ಲಿ ಕೂಡ ಹಾರ್ಮೋನಿಗೆ ನಿಮಗೆ ಚಿಕಿತ್ಸೆ ಸಿಗಲಿಲ್ಲ ಮೇಡಮ್. ಒಬ್ಬರಾದರೂ ನನಗೆ ಗೊತ್ತಿತ್ತು ಇದು ಹಾರ್ಮೋನ್ ಅಂತ, ಅದು ಇದು ಇದೆಲ್ಲ ಓದ್ತಾ ಇದ್ದೆ, ಟಿ ವಿ ನೋಡ್ತಾ ಇದ್ದೆ, ಹಾರ್ಮೋನಿಂದ ಹಿಂಗೆ ಇಂಬ್ಯಾಲೆನ್ಸ್ ಆಗಿದೆ ಅಂತ ಗೊತ್ತಾಗ್ತಿತ್ತು, ಬಟ್ ಎಲ್ಲೂ ನನಗೆ ಆ ಚಿಕಿತ್ಸೆ ಸಿಗಲಿಲ್ಲ. ಅದೇ ಇಲ್ಲಿ ಬಂದಾಗ ನಾಡಿ ಪರೀಕ್ಷೆಯನ್ನು ಮಾಡಿದಾಗ ಮೊದಲನೇ ದಿನವೇ ನಾವು ಹೇಳಿದ್ದು, ಅವ್ರು ಹೇಳುವ ಮೊದಲೇ ನಾವೇನು ಹೇಳಿದ್ದಂದರೆ, ಅಮ್ಮ ನಿಮಗೆ ಹಾರ್ಮೋನ್ ಚಿಕಿತ್ಸೆ ಆಗಬೇಕು, ಹಾರ್ಮೋನ್ನ ತೊಂದರೆಗೆ ಚಿಕಿತ್ಸೆ ಆದರೆ
ಇದೆಲ್ಲ ತೊಂದರೆಗಳು ಕೂಡ ಸರಿಯಾಗುತ್ತೆ ಅಂತ. ಆಗ ಅವರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಇಷ್ಟು ವರ್ಷಗಳಿಂದ ಇದೊಂದು ಶಬ್ದಕ್ಕೆ ನಾನು ಕಾಯ್ತಾ ಇದ್ದೆ, ಎಲ್ಲಾ ಆಸ್ಪತ್ರೆಗಳಲ್ಲೂ ಯಾರಾದ್ರೂ ಒಬ್ಬರಾದ್ರೂ ಹೇಳ್ತಾರೇನೋ ನನ್ನ ಹಾರ್ಮೋನ್ ಬಗ್ಗೆ ಹೇಳಿದಾಗ, ಓ ದೇವರೇ ಇದನ್ನ ಕಂಡಿಡಿದ್ರೆ ಅಂದಂಗೆ ಆಯ್ತು ನನಗೆ. ದೇವರೇ ಸುಳ್ಳಿಲ್ಲ, ನನಗೆ ಹಂಗೆ ಅನ್ನಿಸ್ತು, ದೇವರೇ ಇದನ್ನ ಹೇಳ್ದಂಗೆ ಆಯ್ತು. ಯಾಕೆ ಅಂತಂದ್ರೆ ನೋಡಿ, ಮತ್ತೆ ಅಲ್ಲಿ ಅದರ ನಂತರದ ವಿಷಯಕ್ಕೆ ಬಂದ್ರೆ, ಈಗ ಬಂದ್ರು, ಅಡ್ಮಿಷನ್ ಆಯ್ತು, ಚಿಕಿತ್ಸೆ ಶುರುವಾಯ್ತು. ನೀವು ಇಮ್ಯಾಜಿನ್ ಮಾಡ್ಕೋಬಹುದು, ಒಂದು ಸಾಧಾರಣ 85-95 ಈ ರೀತಿಯಾಗಿ ತೂಕ ಜಾಸ್ತಿ ಇದ್ದಾಗ ಅದು ಮಹಿಳೆಯಲ್ಲಿ ಅವಳ ಮೊನಕಾಲು ನೋವನ್ನು ಕಡಿಮೆ ಮಾಡೋದು ಎಷ್ಟು ಚಾಲೆಂಜಿಂಗ್ ಅಂತ. ಹಾಗೆ ಇವರು ಇವರ ಸ್ವತಃ ಹೇಳಿದ ಹಾಗೆ ಹೋದಲ್ಲೆಲ್ಲ ಕಡೆ ಕೂಡ ನೀವು ತೂಕ ಕಮ್ಮಿ ಆದ ಹೊರತು ನಿಮ್ಮ ಒಂದು ಕಾಲು ನೋವು ಕಮ್ಮಿ ಆಗಲ್ಲ ಅಂತವೇ ಎಲ್ಲರೂ ಹೇಳಿರುವಂಥದ್ದು. ಯಾವಾಗ ನಾವಿಲ್ಲಿ ಅವರ ಹಾರ್ಮೋನ್ಸಿಗೆ ಚಿಕಿತ್ಸೆಯನ್ನು ಶುರು ಮಾಡಿದ್ವೋ, ಅವರ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದನ್ನು ಸರಿಪಡಿಸಲಿಕ್ಕೆ ಅಂತ ನಾವು ಚಿಕಿತ್ಸೆಯನ್ನು ಶುರು ಮಾಡಿದ್ವೋ, ಸಾಧಾರಣ ಒಂದು ಮೊದಲ 4ನೇ ದಿನದಲ್ಲೇ ನೋವು ಕಡಿಮೆ ಆಗ್ತಾ ಬಂತು. 2 ದಿವಸಕ್ಕೆ ಕಡಿಮೆ ಆಗೋಯ್ತು ಮೇಡಮ್ ನನಗೆ, 2 ದಿವಸಕ್ಕೆ ಕಡಿಮೆ. ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ. ಅಂದ್ರೆ ಇದರ ಒಂದು ಕ್ರೆಡಿಟ್ ಎಲ್ಲ ಆಯುರ್ವೇದಕ್ಕೆ ಸಲ್ಬೇಕು ಅಂತ, ನಮಗೆ ಅಂತ ಅಲ್ಲ. ಯಾಕಂದ್ರೆ ಇದು ನಾವು ಕಂಡು ಹಿಡಿದು ಮಾಡಿರುವಂತದ್ದಲ್ಲ. ನಾನು ಇಲ್ಲಿ ಹೇಳುವಾಗ್ಲಾದ್ರೂ ಮೇಡಮ್ ನಾನು ಶತಾಯ ಆಯುರ್ವೇದಕ್ಕೂ ಹೋಗಿದ್ದೀನಿ, ಅಲ್ವಾ ಬಿಟ್ಟಿಲ್ಲ ನಾನು, ನನಗೆ ನೆನಪು ಬರಲಿಲ್ಲ ಅವಾಗಲೇ ಹೇಳಕ್ಕೆ. ಅವರೂ ಅಷ್ಟೇ, ಇದ್ರದ್ದು ವೆಯ್ಟ್ ಕಡಿಮೆ ಮಾಡ್ತೀವಿ ಇದೇ ಎಲ್ಲ ಡಾಕ್ಟರ್ಗೆ ಏನು ಹೇಳಿದ್ರು ಇದನ್ನೇ ಹೇಳಿದೆ ನಾನು. ಬಟ್ ಅಲ್ಲೂ ನನಗೆ ಹಾರ್ಮೋನ್ಗೆ ಚಿಕಿತ್ಸೆ ಸಿಗಲಿಲ್ಲ. ವೆಯ್ಟ್ ಲಾಸ್ಗೆ ಅಂತ ವಿರೇಚನ ಇದು ಅದು ಅಂತ ಮಾಡಿಸಿದ್ರು, ಬಟ್ ಈ ಪ್ರಾಬ್ಲಮ್ಗೆ ನನಗೆ ಎಲ್ಲೂ ಸಿಗಲಿಲ್ಲ. ಅದೇ, ಸೊ ಯಾವಾಗ ಆ ಒಂದು ಮೂಲಕ್ಕೆ ಆಯುರ್ವೇದದ ಒಂದು ಸೌಂದರ್ಯ ಇರೋದೇ ಅಲ್ಲಿ. ಇಲ್ಲಿ ನಾವು ಕೇವಲ ಸಿಂಪ್ಟಮ್ಸನ್ನು ನೋಡಿ ಡಿಸೈಡ್ ಮಾಡಲ್ಲ. ಓಕೆ, ಇವ್ರು ತೂಕ ಜಾಸ್ತಿ ಇದ್ದಾರೆ ಅಂದ ತಕ್ಷಣ ತೂಕದಿಂದವೇ ಕಾಲು ನೋವು ಅಂತ ಕನ್ಕ್ಲೂಷನ್ಗೆ ಬರಲ್ಲ. ಆಯುರ್ವೇದದ ಒಂದು ಸಿದ್ಧಾಂತ ಏನು ಅಂತಂದರೆ, ದಶವಿಧ ಪರೀಕ್ಷೆ ಅಂತ ಇರುತ್ತೆ. ನಿಮ್ಮ ದೇಹದ ಬೇರೆ ಬೇರೆ ಅಂಗಾಂಗಗಳನ್ನು ನಾವು ಪರೀಕ್ಷೆ ಮಾಡಿ, ನಾಡಿಯನ್ನು ನೋಡಿ, ಅದರ ನಂತರದಲ್ಲಿ ಡಿಸೈಡ್ ಮಾಡಿ ಚಿಕಿತ್ಸೆ ಅನ್ನೋದು ಪ್ಲ್ಯಾನ್ ಮಾಡ್ತೀವಿ. ಸೊ ಹಾಗೆ ನಾಡಿಯಿಂದ ನೋಡಿದಾಗ ಇವರಿಗೆ ಹಾರ್ಮೋನ್ ಸಮಸ್ಯೆಗೆ ಚಿಕಿತ್ಸೆ ಬೇಕು. ಅದರಿಂದ ವೇಗ ನೋಡಿ, ಅವರ ಚರ್ಮದ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ಸಮಸ್ಯೆ ಇರ್ಬೋದು, ಕೂದಲು ಉದುರಿ ಎಷ್ಟು ಸಣ್ಣಗಾಗ್ತಾ ಇರುವಂಥದ್ದು, ಕಿತ್ತು ಕಿತ್ತು ಬರ್ತಾ ಇರುವಂಥ ಸಮಸ್ಯೆ ಇರ್ಬೋದು, ಹಾಗೆ ಇವರ ಫ್ಯಾಟಿ ಲಿವರ್ ಸಮಸ್ಯೆ, ಜೀರ್ಣಕ್ರಿಯೆಯಲ್ಲಿ ಆಗುವಂತಹ ತೊಂದರೆ, ಅದರ ಜೊತೆಯಲ್ಲಿ ಅತಿಯಾದ ತೂಕ, ಹಾಗೆ ಕಾಲು ನೋವು, ಮೆಟ್ಲು ಹತ್ತಲಿಕ್ಕೆ ಆಗದೇ ಇರುವಷ್ಟು ಕಾಲು ನೋವು. ಇವತ್ತು ಇಲ್ಲಿ ಬರುವಾಗ ಅವರೇ ಸ್ವತಃ ಮೆಟ್ಲನ್ನು ಹತ್ತಿದ್ದಕ್ಕೆ ಅವರ ಖುಷಿ ನೋಡಬೇಕಿತ್ತು. ಹೇಗೆ ಚಿಕ್ಕ ಮಗುವಿಗೆ ಒಂದು ನಾವು ಚಾಕ್ಲೇಟನ್ನು ತೆಗೆಸ್ಕೊಟ್ಟಾಗ ಆ ಮಗು ಖುಷಿಯಿಂದ ಕುಣಿಯುತ್ತೋ, ಅದೇ ಥರ ಅದೇ ಮುಗ್ಧತೆಯಿಂದ ಇವತ್ತು ಇವರು ನಮ್ಮ ಹತ್ರ, ಮೇಡಮ್ ನಾನು ಮೆಟ್ಲು ಹತ್ಕೊಂಡು ಬಂದೆ, ಆರಾಮಾಗಿ ಹತ್ಕೊಂಡು ಬಂದೆ. ಅವ್ರನ್ನ ಕೇಳಿದೆ ನಾನು, ಬರ್ಬೋದಾ ಮೇಡಮ್, ನೀವು ಹೇಳಿದ್ರಲ್ಲ ಇವಾಗ ಜಾಸ್ತಿ ಪ್ರೆಷರ್ ಹಾಕ್ಬಿಡಿ ಸ್ವಲ್ಪ ದಿವಸ ಅಂತ, ಹತ್ಬೋದಾ ಹತ್ಬೋದಾ ಅಂತ. ಆಮೇಲೆ ಹತ್ತದೆ, ಆರಾಮಾಗಿ ಬಂದೆ ಮೇಡಮ್. ಅದೇ, ಯಾಕಂತಂದರೆ ನಾವು ಮೂಲವನ್ನು ಹುಡುಕಿ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಶುರು ಮಾಡಿದಾಗ ಖಂಡಿತವಾಗಿ ರಿಸಲ್ಟ್ ಸಿಗತ್ತೆ. ಹಾಗೆ ಅಂತ ನಾನೇನು ಇದೇ ಈಗ ಪರ್ಮನೆಂಟ್ ಅಂತ ಹೇಳ್ತಾ ಇಲ್ಲ, ಅಥವಾ ನಾವೆಲ್ಲದನ್ನು ಅವ್ರದ್ದು ರಿವರ್ಸ್ ಮಾಡಿಬಿಟ್ವಿ, ಅವರನ್ನು ಕಂಪ್ಲೀಟ್ಲಿ ಹೆಲ್ದಿ ಮಾಡಿಬಿಟ್ವಿ ಅಂತ ನಾನು ಕ್ಲೇಮ್ ಮಾಡ್ತಾ ಇಲ್ಲ. ನಾನು ಇದೊಂದು ಜಸ್ಟ್ ಒಂದು ಆಶಾವಾದವಾಗಿ, ಒಂದು ಹೋಪ್ ಆಗಿ ನಾನು ಇದನ್ನ ತೋರಿಸ್ತಾ ಇರೋದು. ಯಾಕಂದರೆ ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ, ಎಷ್ಟೊಂದು ಜನ ಈ ದುಃಖದಿಂದ ಅದು ಫ್ಯಾಮಿಲಿ ಸಪೋರ್ಟು ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ನಮ್ಮ ಮನೇಲೇ ನಾವು 5th floor ಅಲ್ಲಿ ಇರೋದು, ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಅಜ್ಜಿಗೆ ನೀ ಎರಡೂ ಮಾಡಿಬಿಟ್ಟಿದ್ದಾರೆ. ಆ ಅಜ್ಜಿಗೆ ಬಲವಂತವಾಗಿ ವಾಕ್ ಮಾಡಕ್ಕೆ ಹೇಳಿದ್ದಾರೆ, ಆ ಅಜ್ಜಿ ಕಣ್ಣೀರು ಹಾಕೊಂಡು ವಾಕ್ ಮಾಡುದು. ಆ ಭಯ ನೋಡಿ, ನಾನು ನೀಗೆ ಯಾರ್ಯಾರೋ ಸಪೋರ್ಟ್ ಮಾಡಿದ್ರು ಅಲ್ಲಿ, ನಾನು ಇದಕ್ಕೆ ಬೇಡ ಅಂತ. ಇದಕ್ಕೆ ನಮ್ಮ ಮನೆಯವರು ಏನಿಷ್ಟ, ಅಲೋಪತಿಗೆ ಏನಿಷ್ಟ ಅವರು, ಅದಕ್ಕೆ ಈ ಸವಾಸ ಬೇಡ, ದೇವರು ಎಷ್ಟು ದಿವಸ ನಮ್ಗೆ ಋಣ ಇರುತ್ತೋ. ನಮಗೆ ಗೊತ್ತಿರೋ ಹಂಗೆ ರಾಜ್ಕುಮಾರ್ಗೂ ಫೇಲ್ಯೂರ್ ಆಯಿತು ನೀ ಸರ್ಜರಿ, ವಾಜಪೇಯಿ ಅವ್ರಿಗಾಗಿತ್ತು ಅವ್ರಿಗೂ ಫೇಲ್ಯೂರ್ ಆಯಿತು. ಆ ಇದೆಲ್ಲ ಗೊತ್ತಿರೋದ್ರಿಂದ ಇರೋಷ್ಟು ದಿವಸ ಇದು ಬಿಡೋಣ, ಈ ಸವಾಸ ಬೇಡ ಅಂತ ಬಿಟ್ಟು. ಇವಾಗ ಕೇವಲ 16ನೇ ದಿವಸದಲ್ಲಿ ಒಂದನೇದಾಗಿ ಅವರ ಕಾಲು ನೋವು ಸಂಪೂರ್ಣವಾಗಿ ಗುಣಮುಖ ಆಯಿತು. ಹಾಗೆ ಅಂತ ಈಗ ಮನೆಗೆ ಹೋದ್ಮೇಲೆ ಕೆಲಸ ಮಾಡಿದಾಗ, ಮತ್ತೆ ತುಂಬ ಹೊತ್ತು ಲಾಂಗ್ ಸ್ಟ್ಯಾಂಡಿಂಗ್ ಅವರ್ಸ್ ಅಂತ ಇದ್ದಾಗ ಖಂಡಿತ ಆಚೆ ಈಚೆ ಸ್ವಲ್ಪ ಕಾಣಿಸ್ಕೋಬಹುದು. ಯಾಕಂತಂದರೆ ಅದು ಒಂದು ಡಿಜನರೇಷನ್ ಆಗಿರುತ್ತಲ್ವ, ಅದೇನು ಈಗ 16 ದಿನದಲ್ಲಿ ತುಂಬ ಬಂದಿರಲ್ಲ. ಆದರೆ ಈಗ ಪೇನ್ ಇಲ್ಲ, ಕಂಪ್ಲೀಟ್ ಕಡಿಮೆ ಆಗಿದೆ ಅನ್ನೋದು ಒಂದು ಹೀಲಿಂಗ್ ಶುರುವಾಗಿರೋದನ್ನು ತೋರಿಸುತ್ತೆ. ಹೌದು ಮೇಡಮ್, ರಿಕವರಿ ಆಗ್ತಾ ಇದೆ ದೇಹ ನೋಡಿ. ಇನ್ನೂ ಅದಕ್ಕೆ ಆ ವಿಲ್ ಪವರ್ ಇದೆ, ನಾನು ಹುಷಾರಾಗಬೇಕು, ಮತ್ತೆ ಮೊದಲ ಹಾಗೆ ಆಗಬೇಕು ಅನ್ನೋ ವಿಲ್ ಪವರ್ ನಿಮ್ಮಲ್ಲೂ ತುಂಬ ಇದೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ದೇಹ ಸ್ಪಂದಿಸ್ತಾ ಇದೆ. ಎಲ್ಲರೂ ನನಗೆ ಹೇಳೋದು, ಹೊಸದಿರೋದು ಹೆಂಗೆ ವಾಪಸ್ ಬರುತ್ತೆ. ನಮ್ಮ ಮನೆಯವ್ರು ಹೇಳೋದು, ನಿನಗೆ ಉಗುರು ಕಟ್ ಮಾಡಿದ್ರೆ ಉಗುರು ಬರಲ್ವಾ, ಅದು ನಿಂತೋಗ್ಬೇಕಲ್ಲ. ಕೂದಲು ಕಟ್ ಮಾಡಿದ್ರೆ ಕೂದಲು ಬರಲ್ವಾ, ಅದೇ ಥರ ಇದನ್ನು. ಆದರೆ ಯಾರೂ ಇದನ್ನು ಒಪ್ಕೊಳ್ಳೋದೇ ಇಲ್ಲ, ಅಲೋಪತಿ ಡಾಕ್ಟರ್ಗಳು ಇದನ್ನು ಒಪ್ಕೊಳ್ಳೋದೇ ಇಲ್ಲ. ಹೌದು, ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಒಬ್ಬ 65 ವರ್ಷದ ವ್ಯಕ್ತಿಗೆ ಬಿದ್ದು, ಆಕಸ್ಮಿಕವಾಗಿ ಬಿದ್ದು ಕೈ ಮುರಿತು ಅಂತ ಅಂದ್ಕೊಳ್ಳೋಣ.
ಹಾಗಿದ್ರೆ ಆ ವ್ಯಕ್ತಿಗೆ ನಾವು ಪ್ಲಾಸ್ಟರ್ ಹಾಕಲ್ವಾ ಆ ವ್ಯಕ್ತಿಯ ಕೈ ಕೂಡಿ ಬರಲ್ವಾ ಖಂಡಿತ ಬರುತ್ತೆ ಆದರೆ ಮಕ್ಕಳಲ್ಲಿ ನೋಡಿ ಸಾಧಾರಣ ಒಂದು 20-30 ದಿನದಲ್ಲೇ ಅದು ಕೂಡ್ಕೊಂಡು ಬಿಡುತ್ತೆ ಮಕ್ಕಳೆಲ್ಲ ಬೀಳ್ತಾ ಇರ್ತಾರೆ ಪ್ಲಾಸ್ಟರ್ ಹಾಕ್ತಾರೆ 45 ದಿನ ಬೇಕಾಗಲ್ಲ ಬೇಗನೆ ಕೂಡ್ ಬರುತ್ತೆ ಅದೇ ನಮ್ಮ ಮಧ್ಯವಯಸ್ಕರಲ್ಲಿ ಸಾಧಾರಣ ಒಂದು 45 ದಿವಸ ಬೇಕಾಗುತ್ತೆ ಕೂಡ್ ಬರಕ್ಕೆ ವಯಸ್ಸಾದಾಗ ಕೂಡ್ ಬರಲ್ಲ ಅಂತ ಯಾರು ಹೇಳಲ್ಲ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳುತ್ತೆ ಹೌದು ಮೇಡಂ ಎರಡು ತಿಂಗಳ ಮೂರು ತಿಂಗಳ ಹೀಗೆ ಸಮಯ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಹೊರತು ಖಂಡಿತ ಕೂಡಿ ಬರುತ್ತೆ ಅದರ ಅರ್ಥ ಹಾಗಾದ್ರೆ ಮೂಳೆ ಮತ್ತೆ ಹುಟ್ಟದೇ ಇಲ್ಲ ಅಥವಾ ಮೂಳೆ ರೀಜನರೇಟ್ ಆಗದೇ ಇಲ್ಲ ಅನ್ನಿದ್ದಿದ್ರೆ ಒಂದು ವ್ಯಕ್ತಿಯ ಕೈ ಮುರಿದ್ರೆ ಮತ್ತೆ ಅಲ್ಲಿ ಅದು ಬೆಳೆಯುವ ಅಥವಾ ಕೂಡುವ ಒಂದು ಪಾಸಿಬಿಲಿಟಿ ಇರಲೇಬಾರ್ದಿತ್ತು ಅಲ್ವಾ ಹಾಗೆಯೇ ಮೊಣಕಾಲಲ್ಲೂ ಅಷ್ಟೇ ನಮ್ಮ ದೇಹದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನಾವು ಸಾಯೋ ತನಕನೂ ಹೊಸ ಜೀವಕೋಶಗಳು ಹುಟ್ಟುವಂಥದ್ದು ಹಳೆ ಜೀವಕೋಶಗಳು ಸಾಯುವಂಥದ್ದು ರೀಜನರೇಷನ್ ಮತ್ತು ಡಿಜನರೇಷನ್ ಇದೆರಡೂ ನಡೀತಾ ಇರುತ್ತೆ ನಾವು ಹುಟ್ಟಿದ ಕ್ಷಣದಿಂದ ಸಾಯುವ ತನಕ ಇದೆರಡೂ ಆಗ್ತಿರುತ್ತೆ ಆದರೆ ಮಕ್ಕಳಲ್ಲಿ ರೀಜನರೇಷನ್ ಅಂದರೆ ಮತ್ತೆ ಮತ್ತೆ ಹುಟ್ಟಿಸುವ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಹೊಸ ಜೀವಕೋಶಗಳು ಉತ್ಪತ್ತಿಯಾಗುವ ಸ್ಪೀಡ್ ಜಾಸ್ತಿ ಇರುತ್ತೆ ಹಳೆ ಜೀವಕೋಶಗಳು ಸಾಯುವ ಸ್ಪೀಡ್ ಕಮ್ಮಿ ಇರುತ್ತೆ ನಮಗೆ ಅದು ಹಾಗಾಗಿ ಅವರು ಬೆಳೀತಿರ್ತಾರೆ ಮಧ್ಯವಯಸ್ಕರಲ್ಲಿ ಹೇಗೆ ಅಂದರೆ ಈಗ ನೋಡಿ ಸಾಧಾರಣ ನಿಮ್ಮದು ನೀವು ಇತಿಹಾಸವನ್ನು ನೆನಪು ಮಾಡಿಕೊಂಡ್ರೆ ನಿಮ್ಮ ಒಂದು ಸಾಧಾರಣ 18ನೇ ವಯಸ್ಸಿಂದ 30-40 ವರ್ಷ ತನಕ ಒಂದೇ ಥರ ಇದ್ರಿ ಅಲ್ವಾ ನೀವು ಸೇಮ್ ಮೇಂಟೈನ್ ಆಗಿತ್ತು ಯಾಕೆ ಅಂದರೆ ನಮ್ಮ ಮಧ್ಯವಯಸ್ಸಿನಲ್ಲಿ ರೀಜನರೇಷನ್ ಡಿಜನರೇಷನ್ ಎರಡೂ ಈಕ್ವಲ್ ಆಗಿರುತ್ತೆ ಒಂದಿಷ್ಟು ಜೀವಕೋಶಗಳು ದಿನ ಹುಡ್ತಿರುತ್ತೆ ಒಂದಿಷ್ಟು ಜೀವಕೋಶಗಳು ದಿನ ಸಾಯ್ತಿರುತ್ತೆ ಒಂದಿಷ್ಟು ಕೂದಲುಗಳು ದಿನ ಹುಡ್ತಿರುತ್ತೆ ಹಾಗೆ ಕೂದಲು ಉದುರ್ತಾ ಇರುತ್ತೆ ಆದರೆ ನಮ್ಮ ಕೂದಲು ಲೆಂತ್ ಅಥವಾ ದಪ್ಪ ಇರೋದು ಸಣ್ಣ ಆಗಲ್ಲ ಯಾಕಂತಂದ್ರೆ ಎರಡು ಈಕ್ವಲ್ ಆಗಿರುತ್ತೆ ಎಷ್ಟು ಹುಡ್ತಾ ಇರುತ್ತೆ ಅಷ್ಟು ಸಾಯ್ತಾ ಇರುತ್ತೆ ವಯಸ್ಸಾದ್ಮೇಲೆ ರೀಜನರೇಷನ್ ಕಮ್ಮಿ ಆಗತ್ತೆ ಡಿಜನರೇಷನ್ ಜಾಸ್ತಿ ಆಗತ್ತೆ ಹಾಗಾಗಿ ನಾವು ನಮ್ಮ ಪ್ರಾಯದ ಸಮಯದಲ್ಲಿ ಮಾಡಿದಂಥ ಎಲ್ಲ ತಪ್ಪುಗಳಿಗೂ ಅಥವಾ ಎಲ್ಲ ಎಕ್ಸ್ಟ್ರಾ ವರ್ಕ್ಗಳಿಗೆ ಈಗ ನಿಮ್ಮ ಮನೆಯವರಿಗೋಸ್ಕರ ತಂದೆ ತಾಯಿಯವರಿಗೆ ಅತ್ತೆ ಮಾವನಿಗೆ ನಿಮ್ಮ ಮಕ್ಕಳಿಗೆ ಅಂತ ಏನೇನು ವಿಷಯದಲ್ಲಿ ನೀವು ತ್ಯಾಗ ಮಾಡಿದ್ರು ಎಷ್ಟು ನೀವು ಮೈಮೇಲೆ ತಗೊಂಡು ಅವರೆಲ್ಲರಿಗೋಸ್ಕರ ಅಂತ ಕೆಲಸ ಮಾಡಿದ್ರು ಆ ಎಲ್ಲ ಜವಾಬ್ದಾರಿಗಳಿಗೆ ನೀವು ಮಾಡಿದ ಎಕ್ಸ್ಟ್ರಾ ವರ್ಕ್ ಅಥವಾ ಅದರ ಒಂದು ಸೈಡ್ ಇಫೆಕ್ಟ್ಸ್ ನಿಮಗೆ ವಯಸ್ಸಾದ್ಮೇಲೆ ಗೊತ್ತಾಗುತ್ತೆ ಅದು ಮೆನೋಪೋಸ್ ಆದ್ಮೇಲೆ ಎಸ್ಪೆಷಲಿ ಮೆನೋಪೋಸ್ ಆದ್ಮೇಲೆ ಸಡನ್ ಆಗಿ ಡಿಜನರೇಷನ್ ಜಾಸ್ತಿ ಆಗ್ಬಿಡುತ್ತೆ ಇಷ್ಟು ದಿನ ಸರಿ ಇದ್ದೆ ಈಗ ಒಂದು 6 ತಿಂಗಳಲ್ಲಿ ನಾನು ಹೇಗೆ ಇಷ್ಟೊಂದು ಬದಲಾಗ್ಬಿಟ್ಟೆ ಮೇಡಮ್ ನಾನು ಎಷ್ಟು ಕಾನ್ಶಿಯಸ್ ಆಗಿದ್ದೆ ಅಂದ್ರೆ ಅದು ಸ್ಟಾಪ್ ಆದ ತಕ್ಷಣ ಗೈನಕಾಲಜಿಸ್ಟ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇಲ್ಲಮ್ಮ ನೀವು ಪರ್ಫೆಕ್ಟ್ ಆಲ್ ರೈಟ್ ಇದ್ದೀರಾ ಹೋಗ್ಲಿ ಅಂತ ಅಯ್ಯೋ ಮೇಡಮ್ ನಾನಂತೂ ಸಖತ್ತು ಸಫರ್ ಆಗಿದೆ ಅದೇ ಕೆಲವೊಂದಿಷ್ಟು ಯೋಗ ಯೋಗ ಅನ್ನೋ ಹಾಗೆ ನಮ್ಮ ಹಣೆಯಲ್ಲಿ ಒಂದಿಷ್ಟನ್ನ ಅನುಭವಿಸ್ಬೇಕು ಅಂತ ಬರ್ದಿದ್ದಾಗ ಯಾರು ಬಂದರೂ ಅದನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತಾರಲ್ಲ ಹಾಗೆ ಇವರು ಇಷ್ಟು ಕಾನ್ಶಿಯಸ್ ಇದ್ದರು ಇಷ್ಟೊಂದು ಅವರಿಗೆ ಅವೇರ್ನೆಸ್ ಇತ್ತು ಅವರು ಸ್ವತಃ ಎಜುಕೇಟೆಡ್ ಇದ್ದರು ಎಲ್ಲ ಇದ್ರೂ ಇಷ್ಟೆಲ್ಲ ಪ್ರಯತ್ನ ಮತ್ತು ನೋಡಿ ಅವರೆಲ್ಲೂ ಖಾಲಿ ಕೂತಿಲ್ಲ ಒಂದಾದ್ಮೇಲೆ ಒಂದು ಮತ್ತು ಎಲ್ಲದಕ್ಕೂ ಅದಷ್ಟು ಕಂಪ್ಲೀಟ್ ಟೈಮ್ ಕೊಟ್ಟಿದ್ದಾರೆ ನೀವು ಇಲ್ಲಿ ಅದನ್ನು ಕೂಡ ಗಮನಿಸಬೇಕು ಕೆಲವರು ಏನು ಮಾಡ್ತಾರೆ 10 ದಿವಸಕ್ಕೆ ಬದಲು ಮಾಡ್ತಾ ಇರ್ತಾರೆ ಯಾವುದೋ ಒಂದು ಪದ್ಧತಿಗೆ ಹೋಗೋದು ಮತ್ತು 10 ದಿವಸಕ್ಕೆ ಇನ್ನೊಂದು ಪದ್ಧತಿಗೆ ಹೋಗೋದು ಈ ತಪ್ಪನ್ನು ಮಾಡ್ತಿರ್ತಾರೆ ಬಟ್ ಇವರು ಆ ತಪ್ಪನ್ನು ಮಾಡಿಲ್ಲ ಯಾಕಂದರೆ ಇವರು ಎಜುಕೇಟೆಡ್ ಇದ್ದರು ಇವರಿಗೆ ಒಂದು ಸರಿಯಾದ ರೀತಿಯ ಪ್ರಜ್ಞೆ ಇತ್ತು ನಾನು ಸರಿಯಾದದನ್ನು ಮಾಡಬೇಕು ಅವ್ರು ಹೇಳಿದ್ದನ್ನು ನಾನು ಫಾಲೋ ಮಾಡಬೇಕು ಅನ್ನೋ ಒಂದು ಅರಿವಿತ್ತು ಆದರೂ ಕೂಡ ಅವರು ಎಷ್ಟೊಂದು ಸೈಡ್ ಇಫೆಕ್ಟ್ಗಳನ್ನು ಅನುಭವಿಸಿದ್ರು ಸೊ ಇಲ್ಲಿ ಈಗ ನಾವು ಏನು ಹೇಳ್ತೀವಿ ಎಲ್ಲರಿಗೂ ಅಂತಂದರೆ ಸಡನ್ನಾಗಿ ವೇಟ್ ಲಾಸ್ ಆಗೋದಕ್ಕಿಂತ ಆದರೂ ಈ 16 ದಿವಸದಲ್ಲಿ ಇವರ ತೂಕ ಕಮ್ಮಿ ಆಗೋದ್ರ ಜೊತೆ ಇಲ್ಲಿ ಮತ್ತೆ ಇನ್ನೊಂದು ನೋಡ್ಬೇಕು ನಾವು ದೇಹಕ್ಕೆ ಆ ಫರ್ಮ್ನೆಸ್ ಬರಬೇಕು ಪಂಚಕರ್ಮದಿಂದ ಅದು ಬರುತ್ತೆ ದೇಹಕ್ಕೆ ಆ ಟೈಟ್ನೆಸ್ ಬರುತ್ತೆ ಫರ್ಮ್ನೆಸ್ ಬರುತ್ತೆ ಹಾಗೂ ಇಂಚ್ ಲಾಸ್ ಇನ್ನೂ ಈಸಿಯಾಗಿ ಆಗುತ್ತೆ ಈಗ ಬರೀ 16 ದಿನದಲ್ಲಿ ಆಲ್ಮೋಸ್ಟ್ ಎಷ್ಟು 2.5 ಇಂಚು ಕಡಿಮೆ ಆಗಿದೆ ಯಾಕಂತಂದರೆ ಇದು ಅಷ್ಟು ಸುಲಭದ ಮಾತಲ್ಲ ಅವರು ಎಲ್ಲ ರಿಸ್ಟ್ರಿಕ್ಷನ್ಸನ್ನು ರೂಲ್ಸನ್ನು ನಮ್ಮ ಆಹಾರ ವಿಹಾರ ಪಥ್ಯಾಪಥ್ಯಗಳನ್ನು ಅಷ್ಟು ಶ್ರದ್ಧೆಯಿಂದ ಪಾಲನೆ ಮಾಡಿದರು ಅಷ್ಟು ಪಾಸಿಟಿವಿಟಿಯಿಂದ ಅದನ್ನು ಅವರು ಸ್ವೀಕರಿಸಿದ್ದಕ್ಕೆ ಈ ರಿಸಲ್ಟ್ ಬಂತು ಹಾಗೆ ನಾನಿಲ್ಲಿ ಎಲ್ಲರಿಗೆ ಈ ವಿಡಿಯೋನ ಮಾಡ್ತಾ ಇರುವಂಥ ಮುಖ್ಯ ಉದ್ದೇಶನೇ ಅದು ಎಷ್ಟೋ ಜನ ಸಫರ್ ಆಗ್ತಾ ಇದ್ದೀರಾ ನೀವು ನಮ್ಮಲ್ಲಿ ಅಲ್ಲಿ ಇಲ್ಲಿ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲೇ ಆದರೂ ಸರಿ ಸರಿಯಾದ ಆಹಾರ ವಿಹಾರ ಮತ್ತು ನಿಮ್ಮ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಮತ್ತು ಯಾವ ತೊಂದರೆಯಿಂದ ನಿಮಗೆ ಪ್ರಾಬ್ಲಮ್ ಬರ್ತಿದೆಯಲ್ಲ ಅದಕ್ಕೆ ನೀವು ಚಿಕಿತ್ಸೆ ತಗೊಳ್ಳೋ ತನಕ ನಿಮ್ಮ ತೂಕ ಕಮ್ಮಿ ಆಗಲ್ಲ ಅಥವಾ ಕಮ್ಮಿ ಆದರೂ ಅದಕ್ಕಿಂತ ಜಾಸ್ತಿ ಮತ್ತೆ ಹೆಚ್ಚಾಗುತ್ತೆ ಹೌದು ಮೇಡಮ್ ತೂಕ ಕಮ್ಮಿ ಆಗೋದಕ್ಕೆ ಮಾರ್ಗವೇ ಇಲ್ಲ ನೀವು ಇಲ್ಲಿ ಬಂದ್ರಷ್ಟೇ ಕಮ್ಮಿ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಖಂಡಿತ ನಿಮಗೆ ಕಮ್ಮಿ ಆಗುತ್ತೆ ಇವರೇ ಹೇಳಿದ ಹಾಗೆ ಎಷ್ಟೊಂದು ಪದ್ಧತಿಗಳಿದ್ದಾವೆ ಎಲ್ಲ ಪದ್ಧತಿಯಲ್ಲೂ ಅವ್ರಿಗೆ ಕಮ್ಮಿ ಆಗಿತ್ತು ಆಗಿದೆ ಆಗಿದೆ ಎಲ್ಲ ಪದ್ಧತಿಯಲ್ಲೂ ಅವ್ರಿಗೆ ಕಮ್ಮಿ ಆಗಿತ್ತು ಆದರೆ ಸಸ್ಟೈನ್ ಆಗಿಲ್ಲ ಇಲ್ಲ ಮೇಡಮ್ ಸಸ್ಟೈನ್ ಆಗಿಲ್ಲ ಅದಕ್ಕೂ ಜಾಸ್ತಿನೇ ಪ್ರತಿ ಸತಿನೂ ಮತ್ತೆ ರಿಬೌಂಡ್ ಆದಾಗ ಮೊದಲಿದ್ದಕ್ಕಿಂತ ಜಾಸ್ತಿ ಆಗ್ತಾ ಹೋಯ್ತು ತೂಕ ಫಾಸ್ಟ್ ಆಗಿ ಆಗ್ತಾ ಹೋಯ್ತು ಹಾಗಾಗಿ
ನೋಡುವ ವೀಕ್ಷಕರೇ ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ. ನೀವು ತಿಂಗಳಿಗೆ ಅರ್ಧರ್ಧ ಕೆಜಿ ಕಮ್ಮಿ ಆದರೂ ಸಾಕು. ಹೌದು ಮೇಡಮ್, ಇಡೀ ವರ್ಷದಲ್ಲಿ 6 ಕೆಜಿ ಕಮ್ಮಿ ಆದರೂ ಸಾಕು. ಆದರೆ ಅದು ಸಸ್ಟೇನೇಬಲ್ ಆಗಿರಬೇಕು. ಹೌದು ಮೇಡಮ್, ಪರ್ಮನೆಂಟ್ ಆಗಿರಬೇಕು. ಮತ್ತೆ ಇನ್ನೊಂದಿನ ಹೋಗಿ ನೀವು ಮನೆಯಲ್ಲಿ ಊಟ ಮಾಡಿದ ತಕ್ಷಣ ಜಾಸ್ತಿ ಆಗುವಂತಹ ತೂಕ ಆಗಿರಬಾರದು. ಹಾಗಾಗಿಯೇ ಸಸ್ಟೇನೇಬಲ್ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಯನ್ನು ನಾವು ನೋಡ್ತಾ, ಯಾವ ಕಾರಣಕ್ಕೆ ನಾನು ತೊಂದರೆಯನ್ನು ಅನುಭವಿಸ್ತಿದ್ದೇನೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ, ಅದಕ್ಕನುಗುಣವಾಗಿ ನಾವು ಕೆಲವೊಂದಿಷ್ಟು ಬದಲಾವಣೆಯನ್ನು ಜೀವನ ಪೂರ್ತಿ ಮಾಡ್ತಾ ಬರಬೇಕಾಗತ್ತೆ. ಅದಕ್ಕೆ ಆ ರೀತಿಯಾಗಿದ ಪದ್ಧತಿಯಲ್ಲಿ ನಾವು ಹೋದಾಗ ನಿಜಕ್ಕೂ ನಮ್ಮೆಲ್ಲರಿಗೂ ಹೆಲ್ದಿ ರೀತಿಯಲ್ಲಿ ವೇಟ್ ಲಾಸ್ ಆಗುತ್ತೆ, ಹೆಲ್ದಿ ರೀತಿಯಲ್ಲಿ ಇಂಚ್ ಲಾಸಸ್ ಆಗುತ್ತೆ. ಹಾಗಾಗಿ ಇವತ್ತಿನ ಒಂದು ವೀಕ್ಷಕರೆಲ್ಲರಿಗೂ ನನ್ನ ಮನವಿ ಇಷ್ಟೇ, ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಅನ್ನೋಕ್ಕಿಂತ ಎಲ್ಲೇ ಹೋದರೂ ಮೊದಲು ನಿಮ್ಮ ರೂಟ್ ಕಾಸ್ ಏನಿದೆ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ತೂಕವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಯಾವ್ಯಾವುದೋ ಅಡ್ಡದಾರಿಯನ್ನು ಅಥವಾ ಕ್ವಿಕ್ ಫಿಕ್ಸ್ಗಳನ್ನು ದಯವಿಟ್ಟು ಫಾಲೋ ಮಾಡಬೇಡಿ. ಇದೇ ಒಂದು ಕಿವಿಮಾತಿನೊಂದಿಗೆ ಇವತ್ತಿನ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ಕಂಟೆಂಟ್ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಮತ್ತು ಈ ಒಂದು ಅತಿಯಾದ ತೂಕದ ಸಮಸ್ಯೆಯಿಂದ ಬಳಲ್ತಾ ಇರೋವಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಖಂಡಿತ ಮರಿಬೇಡಿ. ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಇವತ್ತಿನ ದಿನ ನಮ್ಮೊಟ್ಟಿಗೆ ಕುಳಿತು ತಮ್ಮ ಅನುಭವವನ್ನು ಹಂಚಿಕೊಂಡಂಥ ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ಸಿಗೋಣ, ಮತ್ತೆ ಮತ್ತೆ ನಾವು ಭೇಟಿಯಾಗೋಣ. ಪ್ರತಿ ಸತಿ ನೀವು ಬಂದಾಗ ಇನ್ನಷ್ಟು ಆರೋಗ್ಯವಂತರಾಗಿ ನೀವು ನಮ್ಮಲ್ಲಿ ಬರಲಿ ಅಂತ ನಾನು ಆ ಪಶುಪತಿನಾಥನಲ್ಲಿ ಹಾಗೂ ನಮ್ಮ ಬ್ರಹ್ಮರ್ಷಿ ದೈವರಾತ್ರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಥ್ಯಾಂಕ್ ಯು.